ಎಲ್ರಿಗೂ ನಮಸ್ಕಾರ. ಹೇಳ್ಬಿಟ್ರಿ. ಓಕೆ, ಕಾಗದ. ಇಡೀ ಕತೆ ಆಗ್ಲಿ, ಮ್ಯೂಸಿಕ್ ಆಗ್ಲಿ, ಇಡೀ ಟೀಮ್ ಒಂದು ಕಾಗದ ಅಲ್ಲಿ ಬರೆಯಕ್ಕೆ ಎಷ್ಟು ಕಷ್ಟ ಇದೆಯೋ ಅದನ್ನ ಇಷ್ಟಪಟ್ಟು ಮಾಡಿದೀವಿ ಪಿಕ್ಚರ್. ಸೊ ಈ ಫಿಲಮ್ ಫಸ್ಟ್ ನಾನು ಸಾಂಗ್ ಕಂಪೋಸ್ ಮಾಡಿರಲಿಲ್ಲ, ಆಲ್ರೆಡಿ ಶೂಟಿಂಗ್ ಮಾಡಿಬಿಟ್ಟಿತ್ತು. ದೆನ್ ಅಗೇನ್ ಡೈರೆಕ್ಟರ್ ಸರ್ ಹತ್ರ ಅವರು ಈ ಥರ ಸಾಂಗ್ ಸಿಚುವೇಶನ್ ಎಲ್ಲ ಆಗಿದೆ, ಮಾಂಟೇಜ್ ಎಲ್ಲ ಶೂಟ್ ಆಗಿದೆ, ನನಗೆ ಸಾಂಗ್ ಮಾಡಬೇಕು ಅಂತ ಹೇಳಿದ್ರು. ನೆಕ್ಸ್ಟ್ ನಾನು ವಿಷುವಲ್ ತೋರಿಸಿದ್ದೆ, ವಿಷುವಲ್ ಇಟ್ಕೊಂಡು ನಾನು ಸಾಂಗ್ ಕಂಪೋಸ್ ಮಾಡಿದೆ. ಅದಕ್ಕೆ ಬೇಕಾದ ಕೆಲವೊಂದು ಮಾಂಟೇಜು ಫೀಲ್ಗೆ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಬಟ್ ಇದರಲ್ಲಿ ಆ ಕಥೆಗೆ ಕಂಟಿನ್ಯೂಟಿ ಆಗಿ ಇರಬೇಕು. ವೆನ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಸ್ಟಾರ್ಟ್ ಮಾಡಿದಾಗ ಒಂದು ಫ್ಲೋಲಿ ಕಾಣಬೇಕು ಆ ಸಾಂಗ್ನ. ಇಡೀ ಪಿಕ್ಚರ್ ನೋಡ್ಬಿಟ್ಟು ಸಾಂಗ್ ಮಾಡಿದ್ದೀವಿ ಸೇಮ್. ಈ ಫಿಲಮಲ್ಲಿ ಒಂದು 3 ಸಾಂಗ್ಸ್ ಇದೆ, ಒಂದು ಬಿಟ್ ಸಾಂಗ್, ಒಂದು ಬ್ಯಾಥೋ ಸಾಂಗ್ ಇದೆ. ಆ್ಯಂಡ್ ದೆನ್ ಐ ವಾಂಟ್ ಟು ಟೆಲ್ ರಿಯಲಿ ನಮ್ಮ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು, ಬಿಕಾಸ್ ನನಗೆ ನಾನು ಹೇಳಿದೆ ಯೂಶ್ವಲಿ ರೀ ರೆಕಾರ್ಡಿಂಗ್ ಅಂದರೆ ನಾನು ಅಲ್ಲಿ ಗೋ ಫಾರ್ ವಯನಾಡ್, ಒಂದು 10 ಡೇಸಲ್ಲಿ ಹೋಗಿ ವರ್ಕ್ ಮಾಡ್ಕೊಂಡು ಬರ್ತೀನಿ ಸರ್, ನನಗೆ ಯಾವುದು ಡಿಸ್ಟರ್ಬೆನ್ಸ್ ಬೇಡ. ಮೀನ್ಸ್ ಲೈಕ್ ಒಂದೇ ಫಿಲಮಲ್ಲಿ ಒಂದೇ ಜಾಗದಲ್ಲಿ ಕೂತ್ಕೊಂಡು ಒಂದೇ ಫೀಲ್ ಬರುತ್ತೆ, ಆ ಫಿಲಮ್ ಒಂದು ವೈಟೇಜ್ ಸಿಗುತ್ತೆ. ಅದಕ್ಕೆ ನಾನು ಅಲ್ಲಿ ಹೋಗೋದು. ಅದು ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಹೇಳಬೇಕಂದ್ರೆ ಅವ್ರ ಟೀಮ್ ಸೂಪರ್, ನಿಜವಾಗ್ಲೂ ಟೀಮ್ ವರ್ಕ್ ಅಂತ ಹೇಳ್ಬೋದು. ಆ್ಯಂಡ್ ಆದಿ ನನಗೆ ತುಂಬ ಇಷ್ಟ ಆಗಿದ್ದು ನನ್ನ ಕಡೆಯಿಂದ, ಅವರು ಪರ್ಫಾರ್ಮೆನ್ಸ್ ಇಸ್ ಅ ಫಸ್ಟ್ ಫಿಲಮ್, ಆದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಫಸ್ಟು ಪ್ರೊಡ್ಯೂಸರ್ ಸನ್ ಅಂತ ನನಗೆ ಗೊತ್ತೇ ಇರಲಿಲ್ಲ, ಆಮೇಲೆ ಗೊತ್ತಾಯಿತು. ಆಮೇಲೆ ಅವರು ವಾಯ್ಸ್ ಕಲ್ಚರ್ ತುಂಬ ಚೆನ್ನಾಗಿದೆ, ವಾಯ್ಸ್ ಇಟ್ ಈಸ್ ಮೆಚೂರ್ಡ್ ವಾಯ್ಸ್, ತುಂಬ ತುಂಬ ಚೆನ್ನಾಗಿದೆ ಬಿ ಕಮಿಂಗ್. ಆ್ಯಂಡ್ ಹೀರೋಯಿನ್ ಅವರು ಗೊತ್ತಲ್ಲ, ಆ್ಯಸ್ ಯೂಶ್ವಲ್ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಅದರ ಕ್ಯಾರೆಕ್ಟ್ರಲ್ಲೂ ತುಂಬ ಚೆನ್ನಾಗಿದೆ. ಇದರಲ್ಲಿ ಒಳ್ಳೆಯ ಒಂದು ಮೆಸೇಜನ್ನ ಹೇಳೋಕ್ಕಿಂತ ಇವಾಗ ಅಟ್ ಪ್ರೆಸೆಂಟ್ ಸೊಸೈಟಿಯಲ್ಲಿ ಏನು ನಡೀತಾ ಇದೆ ಅನ್ನ ಒಂದು ನೀಟಾಗಿ ತೋರಿಸಿದ್ದಾರೆ ಡೈರೆಕ್ಟರ್ ಅವರು. ಸೊ ವಿ ಆಲ್ ಡಿಡ್ ಅವರ್ ಬೆಸ್ಟ್ ವರ್ಕ್. ಆ್ಯಂಡ್ ಎಂಟರ್ ಟೀಮ್ಗೆ ನಿಮ್ಮ ಸಪೋರ್ಟ್ ಬೇಕು. ನಾವು ಕಾಗದ ಬರ್ದಿದ್ದೀವಿ, ಆ ಕಾಗದ ರೀಚ್ ಮಾಡೋಕ್ಕೆ ನಿಮ್ಮಿಂದನೇ ಸಾಧ್ಯ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್, ನಿಮ್ಮ ಎಲ್ಲ ಒಂದು ಏನು ಸಪೋರ್ಟ್ ಮಾಡ್ತೀವೋ ಮಾಡಿದ್ರೆ ತುಂಬ ಚೆನ್ನಾಗಿ ರೀಚ್ ಆಗ್ತೀವಿ. ಆ್ಯಂಡ್ ದೆನ್ 5th ರಿಲೀಸ್ ಮಾಡೋ ಪ್ಲ್ಯಾನ್ ನಡೀತಾ ಇದೆ. ಸೊ ಆಲ್ ಗೋಸ್ ಟು ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ಇದು ಆಕ್ಚುಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಇನ್ನೊಂದು ನಾನು ಒಂದು ಫಿಲಮ್ ಮಾಡಿದ್ಬಿಟ್ಟದ್ದು, ಒಂದು ರಿಲೀಸ್ ಇನ್ನೂ ಆಗಿಲ್ಲ, ಅದು ತುಂಬ ಟಫ್ ಇತ್ತು. ಅದು ಹೆಂಗೆ ಅಂದರೆ ಆಲ್ರೆಡಿ ಒಬ್ಬರು ಮ್ಯೂಸಿಕ್ ಮಾಡಿದ್ರು, ಓಕೆ ಅದು ಇಷ್ಟ ಆಗಿಲ್ಲ, ನನ್ನ ಹತ್ರ ಬಂದರು, ಸಾಂಗ್ ಎಲ್ಲ ಶೂಟ್ ಆಗಿತ್ತು ವಿತ್ ಲಿಪ್ ಸಿಂಗ್ ವಿತ್ ಎಲ್ಲ ಕೊರಿಯೋಗ್ರಾಫ್ ಎಡಿಟಿ ಆಗಿ, ನಾನು ಅದ್ರ ಲಿರಿಕ್ಸ್ ಮಾತ್ರ ಇಟ್ಕೊಂಡು ಟ್ಯೂನು ಮ್ಯೂಸಿಕ್ ಎಲ್ಲನೂ 5 ಸಾಂಗ್ ಚೇಂಜ್ ಮಾಡಿದ್ದೀನಿ. ಅದು ನನಗೆ ಅಭ್ಯಾಸ ಕೊಡ್ತೀನಿ. ಅದು ರಿಲೀಸ್ ಆಗಿಲ್ಲ, ಬಟ್ ಅದು ದಟ್ ವಾಸ್ ವೆರಿ ಟಫೆಸ್ಟ್ ಜಾಬ್ ಅಂತ ಹೇಳ್ಬೋದು. ಅದು ರಿಲೀಸ್ ಆಗಿ ನನಗೆ ಮೋಸ್ಟ್ಲಿ ನಾನೇ ಫಸ್ಟ್ ಮಾಡಿರ್ಬೋದು ಅನ್ಸುತ್ತೆ. ಹೌದು ಹೌದು ಸರ್, ನಿಜ ಮಾತು. ಯಾಕಂದ್ರೆ ಬಿಕಾಸ್ ನಂದು ಪ್ರೀ ರೆಕಾರ್ಡಿಂಗ್ ತುಂಬ ಜನ ಇಷ್ಟಪಡ್ತಾರೆ, ಅದಕ್ಕೋಸ್ಕರನೇ ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಬರ್ತಾರೆ. ಸೊ ಐ ನಾನು ಯಾವುದೇ ಕೆಲಸ ಆದರೂ ನಾನು ನನ್ನ ಒಂದು ನೀಟಾಗಿ ಟೈಮ್ ತೊಗೊಂಡೆ, ನನ್ನ ಬೆಸ್ಟ್ ಕೊಡಬೇಕಂತ ಇದರಲ್ಲಿ ಮಾಡಿದ್ದೀನಿ. ಹೌದು ಸರ್, ಅದು ಹಿಂದೂ ಮುಸ್ಲಿಂ ಅಂತ ಹೇಳಿದಾಗ ಯೂಶ್ವಲಿ ಏನಾಗುತ್ತೆ, ಮುಸ್ಲಿಂ ಅಂದರೆ ತಕ್ಷಣ ಒಂದು ವಿಲ್ಲನ್ ಶೇಡ್ ಟೆರರಿಸ್ಟ್ ಶೇಡ್ ಹೋಗುತ್ತೆ. ಬಟ್ ಅದಿಲ್ಲದೆ ಈ ಕ್ಯಾರೆಕ್ಟರ್ಗೆ ಯಾವ ಥರ ಮ್ಯೂಸಿಕ್ ಬೇಕು ಅಂತ ಅದನ್ನು ಒಂದು ನಿಭಾಯಿಸಿ, ಆಮೇಲೆ ಇದರಲ್ಲಿ ಒಂದು ಲಾಸ್ಟ್ ಒಂದು ಜಾತ್ರೆ ಇದೆ ತುಂಬ ಚೆನ್ನಾಗಿದೆ, ಅದನ್ನ ಪರ್ಕ್ಯೂಷನ್ಸ್ ಎಲ್ಲ ರಿಯಲಿ ಅದು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ರು. ನೀವು ಟ್ರೈಲರ್ ನೋಡಿದ್ದೀರ ಲಾಸ್ಟ್ ಇದರಲ್ಲಿ. ಸೊ ಅದನ್ನ ನಾನು ಕೆಲವೊಂದೆಲ್ಲ ಲೈವ್ ಎಲ್ಲ ಕರೆಸಿ ಅದನ್ನ ಫಿನಿಶ್ ಮಾಡಿ ಅದನ್ನ ಎರಡು ಮ್ಯಾನೇಜ್ ಮಾಡಿ ಮಾಡಿದ್ದೀನಿ. ಆಮೇಲೆ ಇದರಲ್ಲಿ ನನಗೆ ಸ್ಪೇಸ್ ತುಂಬ ಚೆನ್ನಾಗಿತ್ತು ಮ್ಯೂಸಿಕ್ಗೆ. ಒಂದು ಆಫ್ಟರ್ ಲಾಂಗ್ ಟೈಮ್ ಒಂದು ಲವ್ ಸ್ಟೋರಿ ಒಳ್ಳೆ ಮ್ಯೂಸಿಕಲಿ ವರ್ಕ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಸ್ಪೇಸ್ ಸಿಕ್ತು. ಥ್ಯಾಂಕ್ಸ್ ಟು ಡೈರೆಕ್ಟರ್ ಟೀಮ್ ಆ್ಯಂಡ್ ಪ್ರೊಡ್ಯೂಸರ್ ಆ್ಯಂಡ್ ಆಲ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಹಾಗೆ ನಿರ್ದೇಶಕರು ಹೇಳ್ತಾ ಇದ್ರು ನಾನು ಲಾಸ್ಟ್ ಅಲ್ಲಿ ಮಾತಾಡ್ತೀನಿ ಅಂತ, ಆದ್ರೆ ನಮ್ಮ ಪಿಯರ್ ಸರ್ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನಿರ್ದೇಶಕರನ್ನೇ ಮಾತಾಡಿಸಿ ಅಂತ. ಸೊ ನಮ್ಮ ರಂಜಿತ್ ಅವರು
ಆಪಲ್ ಕೇಕ್ ಅವರ ಫಸ್ಟ್ ಸಿನಿಮಾ, ಹಾಗೆ ಮದರಂಗಿ ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ, ಅನೇಕ ಸಿನಿಮಾಗಳಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಈಗ ಮುಂದಿನ ಸಿನಿಮಾ ಅವ್ರದ್ದು ಕಾಗದ, ಕಾಗದ ಸಿನಿಮಾ ಬಗ್ಗೆ ನಿರ್ದೇಶಕರು ಮಾತಾಡ್ತಾರೆ. ಥ್ಯಾಂಕ್ ಯು. ಕಾಗದ ಈ ಮುಂಚೆ ಆಕ್ಚುಲಿ ಈಗಾಗಲೇ ಹೇಳಿದಾಗೆ ನನ್ನ ಮೊದಲ ಸಿನಿಮಾ ಬಂದು ಆಪಲ್ ಕೇಕ್ ಅಂತ 2018 ರಿಲೀಸ್ ಆಯಿತು. ಅದಾದ ನಂತರ ಈಗ ಕಾಗದ ಬರ್ತಾ ಇರೋದು. ಕಾಗದ ಶುರುವಾಗಿದ್ದ ಹೇಗೆ ಅಂತಂದರೆ, ಆ್ಯಕ್ಚುಲಿ ಅರುಣ್ ಸರು ಒಂದು ಲೈನ್ ಒಂದು ಥ್ರೆಡ್ ಇಟ್ಕೊಂಡಿದ್ರು, ಆ ಥ್ರೆಡ್ ಮೇಲೆ ಒಂದು ಕತೆ ಮಾಡಬೇಕು ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ರು. ಹಾಗಾಗಿ ಒಂದ್ಸಲ ಕರೆದು ಹೇಳಿದಾಗ ಅದಾದ ನಂತರ ಒಂದು ಕತೆ ಎಲ್ಲ ಮಾಡಿಕೊಂಡು ಅದಾದ ನಂತರ ಅದಕ್ಕೆಲ್ಲ ಡೈಲಾಗ್ಸ್ ಎಲ್ಲ ಮಾಡಿ ಹೋಗಿ ಹೇಳಿದ ನಂತರ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆದ ನಂತರ ಸ್ಟಾರ್ಟ್ ಆದಂಥ ಒಂದು ಪ್ರಾಜೆಕ್ಟು. ಓವರ್ ಆಲ್ ಇದೆಲ್ಲ ಕಂಪ್ಲೀಟ್ ಅಂದರೆ ಇನ್ನು ಅದಾದ ನಂತರ ಸರ್ ಕಾಗದ ಅಂತ ಏನಕ್ಕೆ ಅಂತಂದರೆ, ಇದು 2005 ನಡೆಯುವಂತಹ ಕತೆ. ಕಥೆಯ ಕಾಲಘಟ್ಟ ಬಂದು 2005 ಆಗಿರೋದ್ರಿಂದ ಆ ಸಮಯದಲ್ಲಿ ಇನ್ನು ಸ್ಟೂಡೆಂಟ್ಗಳಿಗೆ ಕೈಗೆ ಇನ್ನು ಟೆಕ್ನಾಲಜಿ ಆಗಿರಲಿ ಮೊಬೈಲ್ ಆಗಿರಲಿ ಹೋಗದಿರುವಂಥ ಸಂದರ್ಭದಲ್ಲಿ ಸಂಪರ್ಕ ಸಾಧನವಾಗಿ ಕಾಗದ ಯೂಸ್ ಆಗ್ತಿತ್ತು ಅನ್ನೋ ಕಾರಣಕ್ಕೋಸ್ಕರ ಕಾಗದ ಟೈಟ್ಲು. ಸರ್, ಕಾಗದ ತುಂಬ ಪ್ರಾಮಿನೆಂಟ್ ಪಾತ್ರ ವಹಿಸುತ್ತೆ. ಕಾಗದ ಅನ್ನುವಂಥ ಒಂದು ವಸ್ತು ಚಿತ್ರಕಥೆಯಲ್ಲಿ ಮತ್ತೆ ಹೌದು ಲೆಟರ್ ಎಕ್ಸ್ಚೇಂಜಿಂಗ್ ಆಗುತ್ತೆ, ಹೀರೋ ಹೀರೋಯಿನ್ಗಳ ಮಧ್ಯೆ ಇದೆ, ಹಂಗಾಗಿ ಕಾಗದ ಅಂತ ಇತ್ತು. ಸರ್ ಪಿ ಯು ಕಾಲೇಜ್ ಹೌದು, ಹೀರೋಯಿನ್ ಬಂದು ಮುಸ್ಲಿಂ. ಹೌದು ಸರ್, ಅಂತರ್ಧರ್ಮೀಯ ಅಂತಂದ್ರೆ ಸರ್ ಸಿಂಪಲ್ ನಾನು ಹೇಳೋದೇನು ಅಂದ್ರೆ, ಯಾವುದೇ ಧರ್ಮ ಆಗಿರಲಿ ಅದರದೇ ಆದಂತ ಒಂದು ಸಿದ್ಧಾಂತಗಳಿರುತ್ತೆ, ಅದರದೇ ಆದಂತ ಒಂದು ತತ್ವಗಳಿರುತ್ತೆ. ಯಾಕೆಂದ್ರೆ ತತ್ವ ಸಿದ್ಧಾಂತಗಳು ಅಂತ ಹೋದಾಗ ನಂದೇ ಹೆಚ್ಚು ನಂದೇ ಏನು ಇನ್ನೊಬ್ಬರದ್ದು ಕಡಿಮೆ ಅಂತಾನೆ ಹೋಗ್ತಿರುತ್ತೆ. ಬಟ್ ಆದ್ರೆ ನಾವಿಲ್ಲಿ ಹೇಳಕ್ಕೆ ಹೊರಟಿರುವಂಥ ವಿಷಯ ಏನಂದ್ರೆ, ಯಾವುದೇ ತತ್ವಗಳಿರಲಿ ಧರ್ಮಗಳಲ್ಲಿ ಅದನ್ನ ಸಪರೇಟ್ ಆಗಿಡಿ, ಅದಕ್ಕಿಂತ ಮೂಲವಾಗಿ ಮನುಷ್ಯತ್ವ ಮುಖ್ಯ. ಆ ತತ್ವನ ಕರೆಕ್ಟ್ ಆಗಿ ತೋರಿಸಿದೀವಿ, ಅದು ಎಷ್ಟು ಮುಖ್ಯ ಅನ್ನೋದನ್ನ ಈ ಸಿನಿಮಾದಲ್ಲಿ ಆಚರಿಸ್ತದೆ. ಇಲ್ಲ, ನೈಜ ಘಟನೆ ಅನ್ನೋದಕ್ಕಿಂತ ಕಾಲ್ಪನಿಕ ಕಥನೆ, ಕಥೆಗಳಂತೂ ಕಾಲ್ಪನಿಕ, ಬಟ್ ಒಂದಷ್ಟು ಘಟನೆಗಳನ್ನ ನಾವು ಇನ್ಸ್ಪೈರ್ ಆಗಿ ಒಂದಷ್ಟು ಘಟನೆಗಳು ನಡೆದಿರುವಂತದನ್ನು ನಾವು ಇನ್ಬಿಲ್ಟ್ ಮಾಡ್ಕೊಂಡಿದ್ದೀವಿ ಸರ್ ಕಥೆ ಒಳಗಡೆ. ಇಲ್ಲ ಇಲ್ಲ ಸರ್, ಇಲ್ಲ, ಇದು ಕಂಪ್ಲೀಟ್ಲಿ ಟೀನೇಜ್ ಲವ್ ಸ್ಟೋರಿ ಹೋಗುತ್ತೆ. ಟೀನೇಜ್ ಲವ್ ಸ್ಟೋರಿಯಲ್ಲಿ ಮತ್ತೆ ಆ ಒಂದು ಭೈರವಕೋಟೆ ಮತ್ತೆ ಕೆಂಪನಹಳ್ಳಿ ಅನ್ನುವಂಥ ಎರಡು ಊರುಗಳ ಮಧ್ಯದಲ್ಲಿ ನಡೆಯುವಂಥ ಸಂಘರ್ಷಗಳನ್ನ ಕುರಿತಾಗಿ ಇರುತ್ತೆ. ಸರ್ 2022 ಡಿಸೆಂಬರಲ್ಲಿ ಶುರು ಮಾಡಿದೆ ಸರ್. ನಮ್ಮ ನೇಹ ಪಾಟೀಲ್ ಅವರು ಮಾಡಿದ್ದಾರೆ ಒಂದು ವಿಶೇಷ ಪಾತ್ರದಲ್ಲಿ, ಭದ್ರಾಜ್ ವಾಡಿ ಅವರು ಮಾಡಿದ್ದಾರೆ, ಅಶ್ವಥ್ ನಿನಾಸಂ ಸರ್ ಮಾಡಿದ್ದಾರೆ, ಹಾಗೆ ಶುಮಂಜು ಅವರು ಮಾಡಿದ್ದಾರೆ ಮತ್ತು ಗೌತಮ್ ಸರ್ ಅವರೆಲ್ಲ ಮಾಡಿದ್ದಾರೆ. ಸರ್, ತಾಂತ್ರಿಕವಾಗಿ ಪ್ರದೀಪ್ ವರ್ಮ ಅವರು ಮ್ಯೂಸಿಕ್ ಡೈರೆಕ್ಟರು, ಹಾಗೆ ವಿನಸ್ ನಾಗರಾಜ್ ಮೂರ್ತಿ ಅವರು ಡಿ ಒ ಪಿ, ಪವನ್ ಗೌಡ ಒಂದು ಎಡಿಟರ್. ಸರ್ ಇಲ್ಲ, ರೆಕಾರ್ಡಿಂಗ್ ಅಂತಂದ್ರೆ ಏನಂದ್ರೆ ಸಿಂಪಲ್, ಇದು ಬಂದು ಶೂಟಿಂಗ್ ನಾವು ಫಸ್ಟ್ ಹೊಟ್ಟೋದ್ವಿ ಸರ್. ಹೊಟ್ಟೋದ ನಂತರ ಬಂದು, ಯಾಕೆಂದ್ರೆ ಇದರಲ್ಲಿ ಒಂದು ಒಂದು ಪೆಪ್ಪಿ ನಂಬರ್ ಅನ್ನೋದು ಯಾವುದು ಇಟ್ಟಿರಲಿಲ್ಲ. ಬಿಕಾಸ್ ಯಾಕೆಂದ್ರೆ ಕಥೆಯಿಂದ ಹೊರಗಡೆ ಬಂದು ಸಾಂಗ್ಗಳನ್ನ ನಾವು ಯಾವುದು ಇಟ್ಟಿರೋದ್ರಿಂದ ಕತೆ ಒಳಗಡೆನೆ ಎಲ್ಲ ಸಾಂಗ್ಗಳು ಫ್ಲೋ ಆಗೋದ್ರಿಂದ ನಾವು ಶೂಟ್ ಮಾಡ್ಬಿಟ್ಟಿದ್ವಿ, ನಾವು ಬೇಕಾಗಿರುವಂತ ಅಷ್ಟು ಕಂಟೆಂಟ್ಗಳನ್ನ ಶೂಟ್ ಮಾಡಿದ್ವಿ. ಅದಾದ ನಂತರ ಪ್ರದೀಪ್ ಅವರು ಈ ಮುಂಚೆ ಒಂದು ನನ್ನ ಜೊತೆ ಒಂದು ಪ್ರಾಜೆಕ್ಟ್ ಮಾಡಬೇಕಾಯ್ತು, ಹಾಗಾಗಿ ಅವ್ರದ್ರ ಬಂದು ನಾನು ತೋರಿಸಿ ಈ ಥರ ಇದ್ರದ ಮೇಲೆ ಈ ಥರ ಮ್ಯೂಸಿಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದಾಗ ಮ್ಯೂಸಿಕ್ ಸ್ಟಾರ್ಟ್ ಆಗಿತ್ತು. ಬಟ್ ಕಂಟೆಂಟ್ ವಾಸ್ ಆಲ್ರೆಡಿ ಶೂಟೆಡ್, ಬಟ್ ಅದಾದ ನಂತರ ಮ್ಯೂಸಿಕ್ ತಾಂಡ. ಲಾಸ್ಟಲ್ಲಿ ಅಣ್ಣ ನಾವೆಲ್ಲ ಒಂದಾಗಿದ್ದೀವಿ ಅಣ್ಣ ಲಾಸ್ಟ್. ನಿರ್ಮಾಪಕರಾಗಿರುವಂತ ಅರುಣ್ ಕುಮಾರ್ ಸರ್ ಅವರು ಅವರ ಎರಡನೇ ಸಿನಿಮಾ ಅವರ ಬ್ಯಾನರ್ ಇಂದ ವಿನೋದ್ ಪ್ರಭಾಕರ್ ಸರ್ ಅವರ ಬಗಾಡ್ ಸಿನಿಮಾವನ್ನ ಕೂಡ ನಿರ್ಮಾಣ ಮಾಡಿದ್ರು. ಓಹ್ ಟಿ ಯು ಸರ್, ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಇದು ನಂದು ಎರಡನೇ ಮೂವಿ. ಫಸ್ಟ್ ಮೂವಿ ನಂದು ರಗಡ್ ಅನ್ನೋದು ಫಸ್ಟ್ ಮೂವಿ ವಿನೋದ್ ಪ್ರಭಾಕರ್ ಅವ್ರದ್ದು ಮಾಡಿದ್ರು. ಅದರಲ್ಲಿ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಅದು ಫಸ್ಟ್ ಫಿಲಮೇ ಸಕ್ಸಸ್ ಮೂವಿ ನನಗೆ. 100 ಡೇಸ್ ಆಯಿತು ಹೇಳಕ್ಕೆ ಗೊತ್ತಿದೆ. ಅದರಲ್ಲಿ ನಾನು ಕಲಿತಿದ್ದು ಸುಮಾರಿದೆ. ಅದರಲ್ಲಿ ಕಲಿತಿದ್ದನ್ನೇ ಇದರಲ್ಲೇ ನಾನು ಅಳವಡಿಸ್ಬೇಕು ಅಂತ ಐ ಟುಕ್ ಅ ಲಾಂಗ್ ಟೈಮ್. 4-5 ಇಯರ್ಸ್ ಗ್ಯಾಪ್ ತಗೊಂಡು
ಒಂದು ಸ್ಟೋರಿ ಆಗಿರ್ಬೋದಾಗ್ಲಿ, ಈಚ್ ಅಂಡ್ ಎವ್ರಿಥಿಂಗ್ ಅಲ್ಲಿ ನಾನು ಇನ್ವಾಲ್ವ್ ಆಗಿದ್ದೀನಿ. ಮ್ಯೂಸಿಕ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಎಲ್ಲದರಲ್ಲೂ ಇನ್ವಾಲ್ವ್ ಆಗಿ ಅದಕ್ಕೋಸ್ಕರ ನಾವು ಅಷ್ಟು ಟೈಮ್ ತೊಗೊಂಡಿದ್ದು. ಈ ಸ್ಟೋರಿ ಆ ಲೈನ್ ಮಾಡಿದ್ದು ನಾನೇ. ಅದಕ್ಕೆ ನಾನು ಸುಮಾರು ಒಂದು 15 ಜನ ಡೈರೆಕ್ಟರ್ಸ್ಗೆ ಈ ಸ್ಟೋರಿ ಲೈನ್ ಕೊಟ್ಟಿದ್ದೀನಿ, ಇನ್ಕ್ಲೂಡಿಂಗ್ ಫೇಮಸ್ ಡೈರೆಕ್ಟರ್ಸ್ ಕೆ ಎಂ ಚೇತನ್ ಇರ್ಬೋದು, ರಾಮನಾರಾಯಣ ಇರ್ಬೋದು, ಮಹೇಶ್ ಗೌಡ ಇರ್ಬೋದು, ಸುಮಾರು ಜನಕ್ಕೆ ಒಂದು 15 ಜನ ಡೈರೆಕ್ಟರ್ಸ್ಗೆ ನಾನು ಈ ಸ್ಟೋರಿ ಲೈನ್ ಕೊಟ್ಟೆ. ಇದನ್ನು ನೀವು ಎಲಾಬ್ರೇಟ್ ಮಾಡ್ಕೊಂಡು ಬನ್ನಿ, ಯಾರು ಬೆಸ್ಟ್ ಮಾಡ್ತೀರೋ ಅವ್ರಿಗೆ ಕೊಡ್ತೀವಿ ಅಂತ ನಾಗೇಂದ್ರ ಪ್ರಸಾದ್ ಅವ್ರ ಬ್ರದರ್ ಅವ್ರನ್ನು ಕೊಟ್ಟಿದ್ದೆ. ಎಲ್ಲರದು ಒಂದೊಂದು ವರ್ಷನ್ ಬಂತು, ಬಟ್ ನನಗೆ ಸ್ಯಾಟಿಸ್ಫೈಡ್ ಆಗಿರೋಂಥ ವರ್ಷನ್ ಬರಲಿಲ್ಲ. ಆಮೇಲೆ ಇವರು ಬಂದರು, ಇವ್ರು ಬಂದು ಒಂದು ವರ್ಷನ್ ಹೇಳಿದ್ರು, ಫೋನಲ್ಲಿ ಹೇಳಿದ ವರ್ಷದಲ್ಲೇ ಸ್ವಲ್ಪ ನನಗೆ ಇಂಟ್ರೆಸ್ಟ್ ಆಯಿತು. ಆಮೇಲೆ ಆಯ್ತು ನೆಕ್ಸ್ಟ್ ದಿನ ಬನ್ನಿ ಆಫೀಸ್ಗೆ ಅಂತೇಳಿ ಆಫೀಸ್ ಕರೆಸ್ದೆ. ಆಫೀಸ್ ಕರೆಸಿ ನಾವು ಡಿಸ್ಕಸ್ ಮಾಡಿದ್ವಿ. ಮಾಡಿದಾಗ ನಾನು ಈ ಸ್ಟೋರಿನ ಒಂದು 6 ಮಂತ್ಸಿಂದ ಎಲ್ಲ ಡೈರೆಕ್ಟರ್ ಮಾತಾಡಿ ಸಾಕಾಗಿತ್ತು, ನನಗೆ ಸ್ಯಾಟಿಸ್ಫೈಡ್ ಆಗಿ ಹತ್ರ ಬಂದಿರಲಿಲ್ಲ. ಸೊ ಇವ್ರು ಬಂದು, ಸರ್ ನಾನು ಮಾಡ್ತೀನಿ ಸರ್, ಹಿಂಗೆ ನಂಗೆ ಒಂದು ವಾರ ಟೈಮ್ ಕೊಡಿ ಸರ್ ಸಾಕು ಅಂದರು. ಎಂತೆಂಥ ಡೈರೆಕ್ಟರ್ಗಳೇ 6 ತಿಂಗಳು ಆಯಿತು ಬಳ್ಳಿ ಬಿಟ್ಟಿದ್ದಾರೆ, ನನಗೆ ಸರಿಗೆ ಬರ್ತಾ ಇಲ್ಲ, ನೀವೇನು ಒಂದು ವಾರ ಟೈಮ್ ಸರ್, ನೀವು ಒಂದು ವಾರ ಟೈಮ್ ಕೊಡಿ ಸರ್, ನೆಕ್ಸ್ಟ್ ಶುಕ್ರವಾರ ನಾನು ಬಂದು ನಿಮ್ಮ ಸ್ಟೋರಿ ಫುಲ್ ವಿತ್ ಡೈಲಾಗ್ ವರ್ಷನ್ ಹೇಳ್ತೀನಿ, ನಿಮ್ಗೆ ಇಷ್ಟ ಆದರೆ ಮಾಡಿ ಸರ್ ಅಂದರು. ಆಯಿತು ಅಂತ ಒಂದು ವಾರ ಟೈಮ್ ಕೊಟ್ಟೆ. ಎಲ್ಲರೂ ಇದೇ ಥರ ಹೇಳ್ತಾರೆ ಹೋಗ್ತಾರೆ ವಾಪಸ್ ಈ ಕಡೆ ಬರೋಲ್ಲ ಅಂತ. ಕರೆಕ್ಟಾಗಿ ನೆಕ್ಸ್ಟ್ ಶುಕ್ರವಾರ ಬಂದ್ಬಿಟ್ರು, ಬಂದ್ಬಿಟ್ಟು ಸರ್ ತೌಡಿ ಸರ್ ವರ್ಷನ್ ಕೇಳ್ತೀರ, ಆಯ್ತು ತುಂಬ ಕೇಳೋಣ ಅಂದ್ರೆ ಒಂದು 3 ಅವರ್ಸ್ ಫುಲ್ ವಿತ್ ಡೈಲಾಗ್ ವರ್ಷನ್ ಸಮೇತ ಹೇಳಿದ್ರು. ತುಂಬ ನನಗೆ ಸ್ಯಾಟಿಸ್ಫೈ ಆಯಿತು. ಅದರಲ್ಲಿ ಸ್ವಲ್ಪ ಡೈಲಾಗ್ಸು ಮತ್ತು ಏನೇನು ಇನ್ಕ್ಲೂಡ್ ಎಕ್ಸ್ಟ್ರಾ ಮಾಡಬೇಕನ್ನೋದು ನಾನು ಸ್ವಲ್ಪ ಹೇಳ್ಕೊಟ್ಟೆ, ಅದೆಲ್ಲ ಆ್ಯಡ್ ಮಾಡಿದ್ರು. ಸೊ ಹಾಗಾಗಿ ಅದು ಇಮಿಡಿಯೇಟ್ ಶುರು ಆಯಿತು. ಇಮಿಡಿಯೇಟ್ ಶುರು ಆಗಿ December 2022 ನಾವು ಶೂಟ್ ಸ್ಟಾರ್ಟ್ ಮಾಡಿದ್ವಿ. ಒಂದು ಕಂಪ್ಲೀಟ್ ಮಂತ್ ಅಲ್ಲಿಂದ ಒಂದು 32 ಡೇಸಲ್ಲಿ ಒಂದು ಶೆಡ್ಯೂಲ್ ಫುಲ್ ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ ಬೆಂಗಳೂರಲ್ಲಿ ನೆಕ್ಸ್ಟ್ ಶೆಡ್ಯೂಲ್ಗೆ ಮುಗಿಸಿದ್ವಿ. ಸೊ ಹೌದು, ಮಗನಿಗೋಸ್ಕರನೇ ಮಾಡಿದ್ದು. ಅವನಿಗೆ ಕಂಟಿನ್ಯೂಸ್ ಮೂವಿ ಮಾಡಬೇಕು ಅಂತ ಇತ್ತು ನನಗೆ. ಹೌದು, ಅವನು ಆಗ ಫಸ್ಟ್ ಪಿ ಯು ಸಿಲಿ ಇದ್ದ, ಫಸ್ಟ್ ಪಿ ಯು ಸಿಲಿ ಇರೋವಂಥ ಸ್ಟೋರಿನೇ ಇರಬೇಕು ಅಂತ ಫಸ್ಟ್ ಪಿ ಯು ಸಿಲಿ ಆಗುವಂಥ ಇದನ್ನೇ ತೊಗೊಂಡು ಮಾಡಿದ್ದೆ ಸ್ಟೋರಿ. ಆ ಥರನೇ ನನಗೆ ಹಿಂದೂ ಮುಸ್ಲಿಮ್ದು ಮೂವಿ ಮಾಡಬೇಕಂತ ಸುಮಾರು ವರ್ಷ, ಲಾಸ್ಟ್ 7-8 ಇಯರ್ಸಿಂದನೇ ನಾನು ಸುಮಾರು ಹೇಳಿದ್ನಲ್ಲ, ನಾನು ಸುಮಾರು ಡೈರೆಕ್ಟರ್ಸ್ ಹತ್ರ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಈಗ ನಿಮಗೆ ಇವ್ರು ಗೊತ್ತಿರ್ತಾರೆ, ಆಸ್ಕರ್ ಕೃಷ್ಣ ಮತ್ತು ಶಬೀನಾರ ಅಂತ ಗಂಡ ಹೆಂಡತಿ ಅವರು, ಹಿಂದೂ ಮುಸ್ಲಿಂ ಅವರು, ಅವರೂ ಮೂವಿ ಲ್ಯಾಂಡಲ್ಲಿದ್ದಾರೆ. ಸೊ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದೆ, ಶಬೀನಾರನೇ ಇದನ್ನು ಡೈರೆಕ್ಟ್ ಮಾಡಬೇಕಿತ್ತು. ಅವ್ರ ಹತ್ರ ಒಂದು ನಾವೆಲ್ ಇತ್ತು, ಅದೇನು ಪ್ರೀತಿ ಕಿತಾಬ್ ಅಂತನೋ ಇಲ್ಲಾಂದರೆ ಮಸ್ಜಿದ್ ಅಂತ ಒಂದು ಬುಕ್ ಇತ್ತು, ಅದ್ರ ಪ್ರಕಾರ ಮಾಡೋಣ ಅಂತ ಅವರೆಲ್ಲ ಡಿಸ್ಕಸ್ ಮಾಡಿ ಅದು ಮತ್ತೆ ನಿಂತೋಯ್ತು. ಅದೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಸೊ ಅವಾಗಿನ ನನ್ನ ಮೈಂಡ್ ಸೆಟಲ್ಲಿ ಇತ್ತು ನೆಕ್ಸ್ಟ್ ಮಾಡೋದು ಒಂದು ಇದು ಮಾಡಬೇಕು ಅಂತ. ಬಟ್ ಇದರಲ್ಲಿ ನಾವು ನೀವು ಈ ಟ್ರೇಲರ್ ನೋಡಿದ್ರೆ ನಿಮಗೆ ಡಿಫ್ರೆಂಟ್ ಅನಿಸುತ್ತೆ, ಬಟ್ ಇದು ಹಿಂದೂ ಮುಸ್ಲಿಮು ಗಲಾಟೆ ಇದು ಆ ಥರ ಏನೂ ಇಲ್ಲ ಇದರಲ್ಲಿ. ಇದು ಒಂದು ಪ್ಯೂರ್ಲಿ ಲವ್ ಸ್ಟೋರಿ, ಎರಡು ಊರುಗಳ ಮಧ್ಯೆ ನಡೆಯುವಂಥದ್ದು, ಭೈರವಕೋಟೆ ಮತ್ತು ಕೆಂಪನಹಳ್ಳಿ ಅನ್ನೋದು ಎರಡು ಊರುಗಳ ಮಧ್ಯೆ ನಡೆಯುವಂಥದ್ದು. ಇಲ್ಲಿ ನಿಮಗೆ ಆ ದ್ವೇಷ ರೋಷ ಆ ಥರ ನಿಮ್ಗೆ ಏನು ಕಾಣಿಸಲ್ಲ. ಇಲ್ಲ, ತುಂಬ ಚೆನ್ನಾಗಿದೆ ಹೇಳಿದ್ರಲ್ಲ. ನಾನು ಪರ್ಸನಲ್ ಅದಕ್ಕೋಸ್ಕರ ನಾನು 5 ವರ್ಷ ಟೈಮ್ ತೊಗೊಂಡಿದ್ದು, ಇಲ್ಲಾಂದ್ರೆ ವರ್ಷ ಒಂದು ಮಾಡ್ಬೋದಿತ್ತು. ನಾನು ಬೇಕು ಅಂತ ಅಷ್ಟು ಟೈಮ್ ತೊಗೊಂಡು ಪರ್ಫೆಕ್ಷನ್ ಇರಬೇಕು ಎಲ್ಲದರಲ್ಲೂ, ನಾನು ಏನೇನು ಮಾಡ್ದೋ ಪರ್ಫೆಕ್ಷನ್ ಇರಬೇಕು ಅಂತ ನನಗೆ ಇಷ್ಟ. ಹಂಗಾಗಿ ಆ ಟೈಮ್ ತೊಗೊಂಡು ಪರ್ಫೆಕ್ಟಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಇಷ್ಟು ಟೈಮ್ ತೊಗೊಂಡು ನಿಧಾನಕ್ಕೆ ಮಾಡಿದ್ದು. ಶ್ರೀಧರ್ ಕೃಪಾ ಕಂಬೈಸ್ ಅಂತ ಶ್ರೀಧರ್ ಅಂಡ್ ಬಸವರಾಜ್ ಅವರು. ನಾವೇನು ತುಂಬ ಥಿಯೇಟರ್ ಸೆಟಪ್ಸ್ ನಾವೇನು ಜಾಸ್ತಿ ಹೋಗ್ತಾ ಇಲ್ಲ, ನಮಗೆ ರಫ್ಲಿ ಅರೌಂಡ್ 60-70 ಥಿಯೇಟರ್ಸ್ ಫಸ್ಟ್ ವೀಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಜಾಸ್ತಿ ನಾವು ರೆಕಾರ್ಡ್ ಮಾಡ್ದಂಗೆ 200 ಥಿಯೇಟರ್ಸ್ ಆ ಥರ ಏನು ಪ್ಲ್ಯಾನ್ ಮಾಡಿಲ್ಲ. ಅರೌಂಡ್ 65-70 ಥಿಯೇಟರ್ಸ್ ಅಂತ ಹೇಳಿದ್ದೀನಿ ಅಷ್ಟೇ, ಅಷ್ಟು ಸಾಕು ಅಂತ ಹೇಳ್ತೀನಿ. ಹೌದು, ಅದರಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ, ಚೆನ್ನಾಗಿ ಇದಾಗಿದೆ. ಸೊ ಹಾಗಾಗಿ ಆ ಎಕ್ಸ್ಪೀರಿಯನ್ಸ್ನ ಯೂಸ್ ಮಾಡಬೇಕು. ಹೌದು, 100%. ನಾವು ನಾನು ಏನೇ ಮಾಡಿದ್ರು ಅವ್ರಿಗೂ ಕರೆಸಿ ಕ್ಲೀನಾಗಿ ಬಜೆಟ್ ಹಾಕ್ಬಿಟ್ಟೆ, ನೋಡಿ ಇದೇ ಇಷ್ಟಿಷ್ಟೇ ಇಷ್ಟಿಷ್ಟೇ ಆಗುತ್ತೆ, ನೀವೊಂದು ಬಜೆಟ್ ಮಾಡ್ಕೊಂಬನ್ನಿ ಅಂದೆ. ಅವ್ರೊಂದು ಬಜೆಟ್ ಮಾಡ್ಕೊಂಬಂದರು, ನಾನು ನೋಡಿ ಬಜೆಟ್ ಅಂದರೆ ಇದು ನೋಡ್ಕೊಳ್ಳಿ, ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ ಅಂತ. ಏನೇನು ಲಾಸ್ಟ್ ಕೆಳಗಡೆ 10% ಹಾಕಿರ್ತೀನಿ ಇದಂತ ಮಿಸ್ಲೇಸ್ ಅಂತ, ಅದ್ರ ಮೇಲೆ 1 ರೂಪಾಯಿನೂ ಆಗಿಲ್ಲ, ಆಗೋದಿಲ್ಲ, ಆಗಕ್ಕೆ ಬಿಡಲ್ಲ.
ನಿಮ್ ಮಾಪಕರು ಹತ್ರ ನಂತರ ಎಲ್ಲ ಶೂಟ್ ಮಾಡಿದ್ರು ಆ ಕ್ವಶನ್ಸ್ಗೆಲ್ಲ ಆನ್ಸರ್ಸ್. ಆಲ್ರೆಡಿ ಈಗ ನಮ್ಮ ಡಿಒಪಿ ಸರ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಸೊ ನಮ್ಮ ಡಿಒಪಿ ವಿನಸ್ ನಾಗರಾಜ್ ಮೂರ್ತಿ ಅವರು ಅವರು ಇಬ್ರು ಸೇರಿದ್ದಾರೆ ಅಲ್ಲಿ ಇವಾಗ ಅವ್ರು ಬದಲು. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಈ ಸಿನಿಮಾ ರೆಫರ್ ಮಾಡಿದ್ದಕ್ಕೆ ಕಿರಣ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಅರುಣ್ ಸರ್ ನಮ್ಗೆ ಅವಕಾಶ ಕೊಟ್ಟಿದ್ದು ತುಂಬ ಥ್ಯಾಂಕ್ಸ್. ಆ್ಯಂಡ್ ರಂಜಿತ್ ಸರ್ ನನಗೆ ತುಂಬ ಹಳೆ ಫ್ರೆಂಡ್, ಕ್ಲೋಸ್ ಫ್ರೆಂಡ್. ಅವರೊಬ್ಬರು ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಒಳ್ಳೆ ಟ್ಯಾಲೆಂಟೆಡ್ ಡೈರೆಕ್ಟರಾಗಿ ಮುಂದಕ್ಕೆ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ತುಂಬ ಇದೆ. ಸೊ ಥ್ಯಾಂಕ್ಸ್ ಸರ್. ಹಾಗೆ ಅವ್ರ ಡೈರೆಕ್ಷನ್ ಟೀಮ್ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಕಾಗದ ನಾವು ತುಂಬ ಹಾರ್ಡ್ ವರ್ಕ್ ಮಾಡಿದ್ವಿ. ಐ ಮೀನ್ ಹಾರ್ಡ್ ವರ್ಕ್ ಏನಕ್ಕಂದ್ರೆ ಲವ್ ಸ್ಟೋರಿ ಅಂದ್ರೆ ಎವ್ರಿ ಫ್ರೇಮ್ ಬ್ಯೂಟಿಫುಲ್ ಆಗಿರ್ಬೇಕು. ಸೊ ಯಾವ ಫ್ರೇಮು ಕಾಂಪ್ರಮೈಸ್ ಇಲ್ಲದೆ ಇರೋ ಥರ ಶೂಟ್ ಮಾಡೋಕ್ಕೆ ಪ್ರೊಡಕ್ಷನ್ ಕಡೆಯಿಂದ ಹಾಗೂ ಡೈರೆಕ್ಟರ್ ಕಡೆಯಿಂದ ನಮಗೆ ತುಂಬ ಸಪೋರ್ಟ್ ಸಿಕ್ತು. ಹಾಗೆ ಮತ್ತು ನಾವು ಶೂಟ್ ಮಾಡಿದಂಥ ಲೊಕೇಶನ್ಸ್ ಕೂಡ ತುಂಬ ಬೇರೆ ಬೇರೆ ತುಂಬ ಲಾಂಗ್ ಡಿಸ್ಟೆನ್ಸ್ ಲೊಕೇಶನ್ಸ್ ಆಗಿರೋದ್ರಿಂದ ಅಷ್ಟು ಈಸಿ ಇರಲಿಲ್ಲ. ಸೊ ಆರ್ಟಿಸ್ಟ್ ಹೊಸಬ ಹೀರೋ ಆದರೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಅಂಕಿತ ಆ್ಯಂಡ್ ಆದಿ ತುಂಬ ಥ್ಯಾಂಕ್ಸ್. ಮ್ಯೂಸಿಕ್ ಡೈರೆಕ್ಟರ್ ನಾನೇನೇ ವಿಜುವಲ್ ಮಾಡಿದ್ರು ಅದಕ್ಕೆ ಮ್ಯೂಸಿಕ್ ಬಿದ್ದರೇ ಅದು ನೋಡೋಕ್ಕೊಂದು ಅದ್ಭುತ ಅನಿಸೋದು. ಸೊ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರದೀಪ್ ವರ್ಮ ಸರ್, ಥ್ಯಾಂಕ್ಸ್. ಆ್ಯಂಡ್ ಓವರಾಲ್ ಹೇಳಬೇಕು ಅಂತಂದರೆ ತುಂಬ ಕಷ್ಟಪಟ್ಟು ಮಾಡಿದ್ವಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಹಾಗೆ ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತ ಶಿವು ಮಂಜು ಅವರು, ಆಕ್ಚುಲಿ ಇವತ್ತು ಖುಷಿ ಆಗ್ತದೆ 100ನೇ ಸಿನಿಮಾ ಅವ್ರದ್ದು ಕಾಗದ. ಸೊ ಕಂಗ್ರಾಚುಲೇಷನ್ಸ್. ನಮಸ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ತೆ. ನನ್ನ 100ನೇ ಸಿನಿಮಾ. ಎಲ್ಲರೂ ನಾವು ಏನು ಅಂಥ ಸ್ಟಾರ್ ಏನಲ್ಲ, ಬಟ್ ನನ್ನ 100ನೇ ಸಿನಿಮಾ ಅಂದ್ರೆ ಯಾವುದೋ ಒಂದು ಸಿನಿಮಾ ಬಂದು ಹೊಟ್ಟೋಗೋದು ಹಂಗೆ ಹೊಟ್ಟೋಗೋದು, 100 ಸಿನಿಮಾ 100 ಸಿನಿಮಾ ಹಂಗೆ ಹೊಟ್ಟೋಗುತ್ತೆ. ಬಟ್ ಈ 100ನೇ ಸಿನಿಮಾ ಅನ್ನೋದು ನನಗೆ ತುಂಬ ಮುಖ್ಯವಾದ ಪಾತ್ರವಾಗಿ ನನಗೆ ಸಿಕ್ತು. ಹೆಂಗೆ ಅಂದರೆ ಈ ಪಾತ್ರಕ್ಕೆ ನಾನು ಇರಲಿಲ್ಲ ಫಸ್ಟು, ತುಂಬ ಬೇರೆ ಬೇರೆ ದೊಡ್ಡ ದೊಡ್ಡ ನಟರಿದ್ದರು. ನಾನು ಇವ್ರ ಜೊತೆಗೆ ಇದ್ದೆ, ಒಂದು ಕಂಸ ಅನ್ನೋ ಒಂದು ಡಿಸ್ಕಷನ್ ನಡೀತಾ ಇರಬೇಕಾದ್ರೆ ಆಗ ನಮಗೆ ಕೋ ಡೈರೆಕ್ಟ್ರು ಶಂಕರ್ ಅವರು ಇವ್ರಿಗೆ ರೆಫರ್ ಮಾಡಿದ್ದಾರೆ, ಮಂಜಣ್ಣ ಮಾಡಿದ್ರೆ ಅಂತ. ಆಮೇಲೆ ನಮಗೆ ಮೇಕಪ್ ಟೆಸ್ಟ್ ಎಲ್ಲ ಮಾಡಿಸಿ ಈ ಪಾತ್ರಕ್ಕೆ ಸೂಟ್ ಹಾಕ್ತೀನಿ ಅಂತಂದ್ರು. ನನಗೂ ಒಂದು ಡೌಟ್ ಇತ್ತು, ಯಾಕೆಂದರೆ ತುಂಬ ಮುಖ್ಯವಾದ ಪಾತ್ರ, ದೊಡ್ಡ ಪಾತ್ರ, ಇದು ನಾನು ಮಾಡ್ಬೋದು ಯಾಕೆಂದರೆ ಇಷ್ಟು ಸಿನಿಮಾಗಳಲ್ಲಿ ನಾನು ಈ ಥರದ್ದು ಒಂದು ಕ್ಯಾರೆಕ್ಟ್ರ್ ಮಾಡಿರಲಿಲ್ಲ. ಇದು ಮಾಡ್ಬೋದಾ, ನಿಮ್ಗೆ ಗ್ಯಾರಂಟಿನಾ, ನೀವು ಕೆಡ್ಸ್ಕೋಬೇಡಿ ನಿಮ್ಮ ಪ್ರಾಜೆಕ್ಟ್ನ ನನ್ನಿಂದ ಅಂತಂದರೆ, ಇಲ್ಲ ಇಲ್ಲ ನೀವು ಸುಮ್ಮನೆ ಬನ್ನಿ ಮಾಡಿ ಅಂತಂದ್ರು. ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಈ ಸಿನಿಮಾದಲ್ಲಿ ಕೆಲವೊಂದು ಡೈಲಾಗ್ ನನಗೆ ಒಂಥರ ಭಯ ಹುಟ್ಟಿಸ್ಬಿಡ್ತು. ನಾ ಹೇಳಿದ್ರೆ ಇದು ಹೇಳಿದ್ರೆ ಹೆಂಗಿರುತ್ತೆ ಡೈರೆಕ್ಟ್ರೇ, ಇದ್ದ ಸರ್ವಗತ ನಿಮ್ಗೆ ತುಂಬ ತೊಂದರೆ ಆಗುತ್ತೆ, ಸೆನ್ಸರ್ನಲ್ಲೂ ಅಷ್ಟೇ ಬೇರೆ ಥರ ತೊಂದರೆ ಆಗ್ಬೋದಾ ಅಂತಂದೆ. ಇಲ್ಲ ಇಲ್ಲ ನಾನು ಇದೀನಿ, ನಾನು ನೋಡ್ಕೋತೀನಿ, ನಮ್ಗೇನು ಬೇಕೋ ನೀವು ಅದನ್ನೇ ಹೇಳ್ಬಿಡಿ, ನೀವೇನು ಚೇಂಜ್ ಮಾಡೋದು ಬೇಡ ಅಂತಂದ್ರು. ನಾನು ಭಯದಲ್ಲೇ ಅದನ್ನ ಕೆಲವೊಂದು ಡೈಲಾಗ್ ಪ್ರೊನೌನ್ಸ್ ಮಾಡಿದ್ದೀನಿ. ಅದೇ ಥರ ಸೆನ್ಸರ್ನಲ್ಲೂ ಹಂಗೆ ಗೆದ್ಕೊಂಬಿಟ್ರು, ಯಾವುದು ಕಟ್ಟು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆಲ್ಲ ಎಲ್ಲ ಉಲ್ಟಾ ಹೊಡಿತು. ಆಮೇಲೆ ಆ ಸನ್ನಿವೇಶಕ್ಕೆ ತಕ್ಕಂತೆ ಡೈಲಾಗ್ ಇದೆ ಅಂತ ಹೇಳಿ ನನಗೆ ಇದು ಮಾಡೋದು ತುಂಬ ಚೆನ್ನಾಗಿ ಬಂದಿದೆ. ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಕ್ಯಾರೆಕ್ಟ್ರ್ ಮಾಡಿರೋ, ತುಂಬ ಸ್ಯಾಟಿಸ್ಫ್ಯಾಕ್ಷನ್. ಥ್ಯಾಂಕ್ ಯು ಡೈರೆಕ್ಟ್ರೆ. ಆಮೇಲೆ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಕ್ಯಾರೆಕ್ಟ್ರು ಅಂತ ಹೇಳಿ ಒಪ್ಕೊಂಡಿದ್ದಕ್ಕೆ ಅರುಣ್ ಸರ್ಗೆ ತುಂಬ ಥ್ಯಾಂಕ್ಸ್. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಎಲ್ಲರೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನನ್ನ ಜೊತೆ ಇನ್ನೊಬ್ರು ಗೌತಮ್ ಸರ್ ಅಂತ ಮಾಡಿದ್ದಾರೆ, ಅವರು ಸಖತ್ತಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಸರ್ ಪ್ರಾಜೆಕ್ಟ್. ಮುಸ್ಲಿಂ ಪಾತ್ರ ಮಾಡಿದ್ದೀನಿ ಸರ್ ನಾನು ತುಂಬ ಸಿನಿಮಾಗಳಲ್ಲಿ, ತಮಿಳ್ ಮಿಕ್ಸ್ ಕನ್ನಡ, ತೆಲುಗು ಮಿಕ್ಸ್ ಕನ್ನಡ ಈ ಥರದ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದೀನಿ. ನಾನು ಇದು ಹಾಗೆ ಅನ್ಕೊಂಡಿದ್ದೆ, ಹಿಂದಿ ಮಿಕ್ಸ್ ಕನ್ನಡ ಏನೋ ಮಾತಾಡಿಸ್ತಾರೆ ನಮ್ದುಕಿ ಹಿಂದಿಕಿ ಅಂತ. ನಾನು ಆ ಥರ ಮಾಡಿ ಇಲ್ಲ 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 ಇಲ್ಲ, ಯಾಕೆಂದರೆ ಮುಸಲ್ಮಾನರು ತುಂಬ ಚೆನ್ನಾಗಿ ಕನ್ನಡ ಮಾತಾಡೋರು ಇದ್ದಾರೆ. ನೀವು ಒಂದು ನಿಮ್ಮ ಟ್ರೂಪ್ ಹತ್ರ ಮಾತಾಡೋದು ಮಾತ್ರ ಹಿಂದಿ, ಬೇರೆ ಎಲ್ಲ ಕನ್ನಡ ನೀಟಾಗೆ ಮಾತಾಡಿ ಅಂತಂದರು. ಹಂಗೆ
ಇಲ್ಲ ಸರ್ ಗಡ್ಡ ಬಿಟ್ಟಿರ್ಲಿಲ್ಲ, ಬಟ್ ಗಡ್ಡ ಬಿಡ್ಬೇಕು ಬಿಡ್ಬೇಕಾ ಅಂದಿದ್ದೆ. ಇಲ್ಲ ಇಲ್ಲ ನಾವು ಅಂಟಿಸ್ಕೋತೀವಿ ಬಂದ್ಬಿಡಿ ನೀವು ಅಂದ್ರು ತುಂಬಾ. ಆಮೇಲೆ ಮಣಿಯಣ್ಣ ಮೇಕಪ್ ಮ್ಯಾನ್ ಅವರು ಅವ್ರನ್ನ ನೆನ್ಸ್ಕೊಳ್ಲೇಬೇಕು, ಯಾಕೆ ಅಂದ್ರೆ ಅಷ್ಟು ನೀಟಾಗಿ ಮಾಡೋರು, ಒಂದ್ ಸ್ವಲ್ಪನು ಗೊತ್ತಿಲ್ಲದೆ ಒರ್ಜಿನಲ್ ಆಗಿ ಅನ್ಸತ್ತೆ. ನೀವು ನೋಡಿ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕಾಣತ್ತೆ. ಅವರು ಪ್ರತಿ ಕ್ಷಣ ನಮ್ಮ ಜೊತೆನೆ ಇರೋರು ಪಾಪ, ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದೆ. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ ಯು. ಹಾಗೆ ಮತ್ತೊಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಗೌತಮ್ ಅವರು. ಗೌತಮ್ ಸರ್, ನಮಸ್ಕಾರ. ನಿರ್ದಿರ್ತಕ್ಕಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಈ ಚಿತ್ರದ ಬಗ್ಗೆ ಈಗ ಆಲ್ರೆಡಿ ರಂಜಿತ್ ಅವ್ರು ಮಾತಾಡ್ಬಿಟ್ಟಿದ್ದಾರೆ, ಮತ್ತೆ ಅರುಣ್ ಸರ್ ಅವ್ರು ಮಾತಾಡಿದ್ದಾರೆ, ಮತ್ತೆ ನಮ್ಮ ನಾಗರಾಜ್ ಅವರು ಮಾತಾಡ್ಬಿಟ್ಟಿದ್ದಾರೆ, ಮತ್ತೆ ಶಿವ್ ಮಂಜು ಮಾತಾಡಿದ್ದಾರೆ. ಎಲ್ಲರೂ ಸೀನಿಯರ್ಸ್ ಇದ್ದಾರೆ ನೋಡಿ. ಅವರು 100 ಪಿಕ್ಚರ್ ಮಾಡಿದ್ದಾರೆ. ಮತ್ತೆ ಅಂಕಿತ ಬಾಲ ಪ್ರತಿಭೆ, ಮೊದಲನೇ ಸಲ ಆಕೆ ಹೀರೋಯಿನ್ ಆಗಿ ಬರ್ತಿದ್ದಾಳೆ ಅಂತ ಅನ್ಕೋತೀನಿ. ಕಂಗ್ರಾಚುಲೇಷನ್ಸ್ ಟು ಯು. ಸೊ ಇವರೆಲ್ಲರ ಜೊತೆಯಲ್ಲಿ ನನಗೊಂದು ಚಿಕ್ಕದೊಂದು ಪಾತ್ರ, ಹೀರೋಯಿನ್ ತಂದೆಯ ಪಾತ್ರ, ಭಾಷಾಬಾಯಿ ಅಂತ ಅದರ ಹೆಸರು ಹೇಳ್ಬೋದು ಅಂತ ಅನ್ಸುತ್ತೆ. ಓಕೆ, ನಾನು ಈ ಪಾತ್ರ ನನಗೆ ಬಂದಾಗ ರಂಜಿತ್ ಸರ್ ನನಗೆ ಇದನ್ನು ಹೇಳಿದಾಗ, ರಂಜಿತ್ ಮತ್ತೆ ನಾನು ವಾಸ್ಕೋಡ ಗಮ ಅನ್ನೋ ಫಿಲಮಲ್ಲಿ ಕೆಲಸ ಮಾಡಬೇಕಾದ್ರೆ ನನಗೆ ಪರಿಚಯ ಬಂತು. ಸುಮಾರು ಒಂದು 10 ವರ್ಷ ನನಗವರೆಗೂ ಯಾವುದೇ ಸಂಪರ್ಕ ಇರಲಿಲ್ಲ. ಈ ಸ್ಕ್ರಿಪ್ಟ್ ಆದಾಗ ಫಸ್ಟ್ ಕಾಸ್ಟ್ ಆಗಿದ್ದು ನಾನೇ ಅಂತ ರಂಜಿತ್ ಸರ್ ಹೇಳಿದ್ರು ನನಗೆ. ಐ ಆಮ್ ವೆರಿ ಬಿಗ್ ಥ್ಯಾಂಕ್ಸ್ ಫಾರ್ ದಟ್. ಮತ್ತೆ ನಾನು ಕೇಳಿದ ಒಂದೇ ಕೇಳಿದೆ ಸರ್, ಒಂದೇ ಒಂದು ಪ್ರಶ್ನೆ ಕೇಳಿದೆ. ಇದು ಮುಸ್ಲಿಂ ರೋಲ್ ಗೌತಮ್, ಮುಸ್ಲಿಂ ರೋಲ್ ಮಾಡೋದಕ್ಕೆ ನನಗೇನು ಅಭ್ಯಂತರ ಇಲ್ಲ, ಆದರೆ ಒಳ್ಳೆ ಮುಸ್ಲಿಂ ಆಗಬೇಕು. ಇವತ್ತು ನಮಗೆ ಬೇಕಾಗಿರುವಂಥದ್ದು ಅಂತ ಒಬ್ಬ ಮುಸ್ಲಿಂ ನಮಗೆ ಬೇಕಾಗಿರೋದು. ಯಾಕಂದ್ರೆ ಈಗ ಆಲ್ರೆಡಿ ಪೂರ್ವಭಾವಿಯಾಗಿ ನಮಗೆ ಮುಸ್ಲಿಂ ಬಗ್ಗೆ ತುಂಬ ಬೇರೆ ಬೇರೆ ಟ್ಯಾಗ್ಗಳಿದೆ. ಆ ಟ್ಯಾಗ್ಗಳು ಯಾವುದೂ ಇಲ್ಲದೆ ಅವರು ಕೂಡ ನಮ್ಮ ಜೊತೆಯಲ್ಲಿ ಸಹಬಾಳ್ವೆ ಮಾಡ್ತಾ ಇರ್ತಕ್ಕಂತ ಒಂದು ಪಂಗಡ. ಸೊ ಅವ್ರ ಜೊತೆಯಿಂದಲೇ ನಾವು ಬೆಳ್ಕೊಂಡಿದ್ವಿ, ಅವರು ನಮ್ಮ ಜೊತೆಯಲ್ಲೇ ಬೆಳ್ಕೊಂಡ್ಬಂದಿದ್ದಾರೆ. ಆ ಥರದೊಂದು ಒಳ್ಳೆಯ ಪಾತ್ರ ಆಗಬೇಕು ನನಗೆ ಅಂತ ಕೇಳ್ಕೊಂಡಿದ್ದೆ. ಅದಕ್ಕೆ ಪೂರ್ವಕವಾಗಿ ಒಂದು ಒಳ್ಳೆ ಪಾತ್ರವನ್ನು ನನಗೆ ಕೊಟ್ಟಿದ್ದಾರೆ ಅವರು. ಒಳ್ಳೆ ಪಾತ್ರ ಏನು ಸರಿ, ಆದರೆ ಶಿವಮಂಜುಗೆ ನಾನು ಆಪೋಸಿಟ್ ಆದಂಥ ಕ್ಯಾರೆಕ್ಟರ್. ಮತ್ತೆ ಶಿವಮಂಜುಗೆ ನಾನು ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಅವನಿಗೆ ಕೇಳ್ಕೊಂಡಿದ್ದೆ ನಿನ್ಗೆ ಹೇಳಬೇಕು, ನೀನು ಈ ಥರದ ಒಂದು ಸಂದರ್ಭ ಬರುತ್ತೆ, ಸಂದರ್ಭ ಬಂದಾಗ ಇದನ್ನ ನೀನು ಯಾವ ರೀತಿ ಆಕ್ಟ್ ಮಾಡಿದೆ, ನೀನು ಎಲ್ಲಿ ಕ್ಯಾಮ್ರಾ ನೋಡಬೇಕು, ಮತ್ತೆ ನಿನಗೆ ಕ್ಲೋಸಪ್ ಶಾಟ್ ಇಟ್ಟಾಗಿ ನೀನು ಯಾವ ರೀತಿ ನಡ್ಕೋಬೇಕು, ಮತ್ತೆ ಡೈಲಾಗ್ಸ್ ನೀನು ಯಾವ ರೀತಿ ಹೇಳಬೇಕು ಅಂತೆಲ್ಲನೂ ನಾನು ಹೇಳ್ಕೊಟ್ಟೆ ಅಂತ ನೀನು ಹೇಳಬೇಕು ಅಂತ ಹೇಳಿದ್ದಾನೆ, ನಾನು ಹೇಳ್ಬಿಟ್ಟೆ. ಸೊ ಇಟ್ ವಾಸ್ ಜಸ್ಟ್ ಜೋಕಿಂಗ್, ಬಟ್ ಹಿ ವಾಸ್ ಎನ್ ಎಮೋಷನಲಿ ಸ್ಟ್ರಾಂಗ್ ಗೈ ಆ್ಯಂಡ್ ವೆರಿ ಸಪೋರ್ಟಿವ್ ಆನ್ ದ ಸೆಟ್ಸ್ ಈವನ್ ಆಫ್ಟರ್ವರ್ಡ್ಸ್. ಅದಕ್ಕಿಂತ ಮುಂಚೆ ನಾವು ಭೇಟಿ ಆಗಿರಲಿಲ್ಲ, ಬಟ್ ಈಗ ಒಂದು 40 ವರ್ಷದ ಹಳೆ ಗೆಳೆತನ ಥರ ಕಾಣಿಸ್ತಾ ಇದೆ ನನಗೆ. ನಾನು ಹೇಳ್ಕೋಬಹುದು ಯಾಕಂದ್ರೆ ಬಿಳಿ ಕೂದಲಿದೆ, ಅವನು ಇನ್ನೂ ಚಿಕ್ಕ ಒಂಥರ ಕಾಣಿಸ್ತಾನೆ. ಮತ್ತೆ ಮಣಿಯಣ್ಣನಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳಲೇಬೇಕು, ಯಾಕಂದ್ರೆ ಫುಲ್ ಗ್ರೇ ಇದ್ದಂಥದ್ದನ್ನ ನನ್ನ ಒಂದು ಹೆಂಗ್ ಗೆಟಪ್ ನನ್ನ ಮಾಡಿದ್ದಾರೆ ಅವರು. ಅದು ಪ್ರತಿಯೊಂದು ಸಲನು ಅದಕ್ಕೆ ಬಣ್ಣ ಹಚ್ಚಿ ಅದನ್ನ ಆ ಬಣ್ಣವನ್ನು ತೆಗೆಯೋದಕ್ಕೆ ನನಗೆ 2 ಗಂಟೆಗಳ ಕಾಲ ಆಗೋದು. ಶೂಟಿಂಗ್ ಮುಗಿಬೇಕಾದ್ರೆ ನೈಟ್ ಲೇಟ್ ಆಗಿರೋದು, ಮತ್ತೆ ತಿರುಗ ಬೆಳಗ್ಗೆ 6 ಗಂಟೆ ಅಷ್ಟೊಳಗೆಲ್ಲ ಶೂಟಿಂಗ್. ಸೊ ಇಟ್ ವಾಸ್ ಎ ಪ್ರೋಸೆಸ್. ಒಂದು ಈ ಪಾತ್ರದ ಬಗ್ಗೆ ನಾನು ಹೇಳ್ಕೋಬೇಕು, ನನಗೆ ಮಾನವತಾವಾದಿಯ ಬಗ್ಗೆ ತುಂಬ ತೀವ್ರವಾದಂಥ ನಂಬಿಕೆ ಇರುವಂಥವ್ರು ನಾನು. ನನ್ನ ಅಂತಸತ್ವಕ್ಕೆ ತುಂಬ ಹತ್ತಿರವಾದಂಥ ಪಾತ್ರ. ಇದುವರೆಗೂ ನಾನು ಸುಮಾರು ಒಂದು 15-20 ಚಿತ್ರ ಮಾಡಿರ್ಬೋದು ಅಂತ ಅನ್ಕೋತೀನಿ ಅಷ್ಟೇ. ಆದರೆ ಇದು ನನ್ನ ಕಬೋರ್ಡಲ್ಲಿ ಪರ್ಮನೆಂಟ್ ಆಗಿರುವಂಥ ಒಂದು ಪಿಕ್ಚರ್ ಆಗುತ್ತೆ. ನಾನು ಇದುವರೆಗೂ ನಾನು ಮಾಡಿದಂಥ ಎಲ್ಲ ಪಾತ್ರಗಳಲ್ಲಿ ಇದು ನನಗೆ ತುಂಬ ವಿಶೇಷವಾದಂಥ ಪಾತ್ರ. ಇದು ನನ್ನದೇ ಧ್ವನಿ. ಆ ಥರದೊಂದು ಪಾತ್ರ ಕೊಟ್ಟಿದ್ದಕ್ಕೆ ರಂಜಿತ್ ಅವರಿಗೆ ಥ್ಯಾಂಕ್ಸ್. ಅದಕ್ಕೆ ಸಪೋರ್ಟಿವ್ ಆಗಿದ್ದಂಥ ನಿರ್ಮಾಪಕಕ್ಕೆ, ಮತ್ತೆ ಅದನ್ನ ಸೆರೆ ಹಿಡಿದಂಥವ್ರಿಗೆ ಎಲ್ಲರಿಗೂ, ಮತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಂಥವ್ರಿಗೂ ಕೂಡ, ಮತ್ತೆ ಜೊತೆಯಲ್ಲಿ ಕೆಲಸ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ಗೂ ಈ ಸಂದರ್ಭದಲ್ಲಿ ನಾನು ಥ್ಯಾಂಕ್ಸ್ ಹೇಳ್ಕೊಡ್ತೀನಿ, ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹಾಗೆ ನಮ್ಮ ಮೇಕಪ್ ಮಣಿಯವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ
ಅವ್ರನ್ನ ಕರೆದಿರೋಣ. ಬನ್ನಿ ಸರ್. ಹಂಗೆ ಸಾರಿ ಫಾರ್ ಇಂಟರ್. ಜಂಕರ್ ಆಡಿಯಲ್ಲಿ ಟ್ರೈಲರ್ ಲಾಂಚ್ ಆಗಿದೆ ಆಲ್ರೆಡಿ. ಪ್ಲೀಸ್ ಜಂಕರ್ ಆಡಿಯಲ್ಲಿ ಈ ಕಾಗದ ರಿಲೇಟೆಡ್ ಎಲ್ಲ ಸಾಂಗ್ಸ್ ಹೋಗ್ಲಿ ವಿಡಿಯೋ ಹೋಗ್ಲಿ ಸಿಗುತ್ತೆ. ಪ್ಲೀಸ್ ಅದನ್ನ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಗೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕಾಗದ ಸಿನಿಮಾದ ಎಲ್ಲ ಗೀತೆಗಳನ್ನ ಜಂಕರ್ ಆಡಿಯೋ ಮೂಲಕ ತಾವು ಕೇಳಬಹುದು. ಸೊ ಈಗ ಅಂಕಿತ ಅವ್ರನ್ನ ಮಾತಾಡ್ಸೋಣ. ಬಾಲ ಪ್ರತಿಭೆಯಾಗಿ ನಾವು ನೋಡಿದೀವಿ ಸಾಕಷ್ಟು ಸಿನಿಮಾದಲ್ಲಿ. ಸೊ ಫಸ್ಟ್ ಟೈಮ್ ಹುಡುಗಿ ಹೀರೋಯಿನ್ ಆಗಿ ಕಾಗದ ಸಿನಿಮಾ ಮೂಲಕ ಕಾಣಿಸ್ಕೊಳ್ತಾ ಇದ್ರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮೀಡಿಯಾ ಮಾಧ್ಯಮಕ್ಕೆ ಕ್ಷಮೆ ಕೇಳಕ್ ಇಷ್ಟಪಡ್ತೀನಿ, ಸ್ವಲ್ಪ ಬರೋದು ತಡ ಆಯ್ತು ಶೂಟಿಂಗ್ ಇರೋದ್ರಿಂದ. ಕಾಗದ ಬಗ್ಗೆ ಹೇಳ್ಬೇಕಂದ್ರೆ, ಈ ಒಂದು ಪಾತ್ರನ ನಿಭಾಯಿಸೋಕೆ ಅವಕಾಶ ಮಾಡಿಕೊಟ್ಟಂತ ರಂಜಿತ್ ಸರ್ಗೆ, ಅರುಣ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನನ್ನ ಪಾತ್ರ ಬಗ್ಗೆ ಹೇಳ್ಬೇಕಂದ್ರೆ, ಆಯೇಷಾ ಮುಸ್ಲಿಂ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ತುಂಬ ಬೋಲ್ಡ್, ಸ್ಟ್ರೈಟ್ ಫಾರ್ವರ್ಡ್, ತುಂಬ ಮೆಚುರಿಟಿ ಇರೋವಂತಹ ಹುಡುಗಿ. ಈ ಕ್ವಾಲಿಟಿ ಆ ಥರ ಇರೋವಂತಹ ಪಾತ್ರ. ಸೊ ಕಾಗದ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ, 2000 ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ ಮೂವಿ ಬಗ್ಗೆ. 2005 ಅಲ್ಲಿ ಒಂದು ಲವ್ ಆದ್ರೆ ಹಿಂಗ್ ಕಮ್ಯುನಿಕೇಟ್ ಮಾಡ್ತಿದ್ರು. ಆಗ ಯಾವುದೇ ಸೋಷಿಯಲ್ ಮೀಡಿಯಾ ಇಲ್ದೇದಾಗ ಅವ್ರವ್ರ ಫೀಲಿಂಗ್ಸ್ ನ ಹೆಂಗೆ ವ್ಯಕ್ತಪಡಿಸ್ತಿದ್ರು. ಒಂದು ಅವ್ರ ಏನಾದ್ರು ಒಬ್ರಿಗೆ ಹೇಳ್ಬೇಕಂದ್ರೆ ಅದಕ್ಕೆ ಎಷ್ಟು ಟೈಮ್ ತಗೋತಿತ್ತು, ಅದಕ್ಕೆ ರಿಯಾಕ್ಟ್ ಮಾಡಕ್ಕೆ ಅವ್ರಿಗೆ ಎಷ್ಟು ಟೈಮ್ ತಗೋತಿತ್ತು, ಆ ರೀತಿಯ ಒಂದು ಕ್ಯೂಟ್ ಲವ್ ಸ್ಟೋರಿ. ಅದ್ರ ಜೊತೆ ಇನ್ನ ಬೇರೆ ಬೇರೆ ಕಥೆಗಳು ಇದೆ. ಆಲ್ರೆಡಿ ಟ್ರೇಲರ್ ರಿಲೀಸ್ ಆಗಿದೆ ಜಂಕರ್ ಮ್ಯೂಸಿಕ್ ಅಲ್ಲಿ. ಸೊ ಎಲ್ರು ತಪ್ಪದೇ ಹೋಗಿ ಟ್ರೇಲರ್ನ ನೋಡಿ. ಶಿವಮಂಜು ಸರ್ ಪ್ರಾಬ್ಲಿ ಸರ್ ರೆಫರ್ ಮಾಡಿದ್ದು ಅನ್ಸುತ್ತೆ. ಹೌದು ಸರ್ ರೆಫರ್ ಮಾಡಿದ್ರು ರಂಜಿತ್ ಸರ್ಗೆ. ಒಂದ್ಸಲ ಹೀರೋಯಿನ್ ಹುಡುಕ್ಬೇಕಾದ್ರೆ ತುಂಬಾ ಆಡಿಷನ್ಸ್ ಎಲ್ಲ ಮಾಡಿದ್ದೀವಿ ಅಂತ ಹೇಳಿದ್ರು. ಸೊ ಶಿವಮಂಜು ಸರ್ ಪಪ್ಪಂಗೆ ಕಾಲ್ ಮಾಡಿ ರೆಫರ್ ಮಾಡಿದ್ರು, ಈ ಹುಡುಗಿನ ಒಂದ್ಸಲ ನೋಡಿ ಒಂದ್ಸಲ ಆಡಿಷನ್ ಅಥವಾ ಲುಕ್ ಟೆಸ್ಟ್ ಗೆ ಅಂತ. ಸೊ ಅವಾಗ ಯಾವಾಗ ರಂಜಿತ್ ಸರ್ ಕಾಲ್ ಮಾಡಿ, ಶಿವಮಂಜು ಸರ್ ಪಪ್ಪ ಹತ್ರ ಮಾತಾಡಿದ್ರು, ರಂಜಿತ್ ಸರ್ ಕಾಲ್ ಮಾಡಿ ಕೂಡ ಮಾತಾಡಿದ್ರು. ಅವಾಗ ಸ್ಟಾರ್ಟಿಂಗ್ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ, ಆ್ಯಂಡ್ ಅಫ್ಕೋರ್ಸ್ ಪಪ್ಪಂಗೂ ಕಾನ್ಫಿಡೆನ್ಸ್ ಇರಲಿಲ್ಲ ದಟ್ ನಾನು ಹೀರೋಯಿನ್ ಆಗಿ ಮೂವಿಯಲ್ಲಿ ಮಾಡಬಹುದು, ಮಾಡ್ತೀನಿ ಅಂತ. ಸೊ ಅದಕ್ಕೆ ಒಂದ್ಸಲ ನೇರವಾಗಿ ಭೇಟಿಯಾಗಿ ಕತೆನ ಕೇಳಿ ನಾನು ಅದಕ್ಕೆ ಸೂಟ್ ಆಗ್ತೀನ ಇಲ್ವಾ ಅಂತ ನೀವೇ ನೋಡಿ ಅಂತ ಪಪ್ಪ ಡೈರೆಕ್ಟರ್ ಸರ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಲುಕ್ ಟೆಸ್ಟ್ ತರ ಆಡಿಷನ್ ತರ ಆಗಿ ಸೊ ಆಮೇಲೆ ಸೆಲೆಕ್ಷನ್ ಆಯ್ತು. ಮುಸ್ಲಿಂ ಕ್ಯಾರೆಕ್ಟರ್ ಅನ್ನೋದ ಖುಷಿನೇ ಆಯ್ತು. ಅಂದ್ರೆ ಈ ಕತೆ ಕೇಳಾದ್ಮೇಲೆ ಆ ಕ್ಯಾರೆಕ್ಟರ್ ಗೊತ್ತಾದ್ಮೇಲೆ ಈ ಒಂದು ಕ್ಯಾರೆಕ್ಟರ್ ನಿಭಾಯಿಸ್ತಾ ಇದ್ದೀನಿ ನಾನು ಅನ್ನೋದಕ್ಕೆ ತುಂಬಾ ಖುಷಿ ಆಯ್ತು. ಬಿಕಾಸ್ ಇವಾಗ ಮುಸ್ಲಿಮ್ಸ್ ಅಂದ್ರೆ ಒಂದು ಅಸಂಪ್ಷನ್ ಇದೆ, ಹಿಂಗೆ ಇರ್ತಾರೆ ಹಂಗೆ ಇರ್ತಾರೆ ಅಂತ. ನಮ್ಮ ಕಥೆಯಲ್ಲಿ ಹೆಂಗಿದೆ ಅಂದ್ರೆ ಯಾವ ತರ ಇರ್ತಾರೆ ಅನ್ನೋದು ತೋರಿಸಿದ್ದಾರೆ. ನಾಟ್ ಓನ್ಲಿ ಬ್ಯಾಡ್, ಎಲ್ಲರೂ ಒಂದೇ ತರ ಇರಲ್ಲ, ಅಂಡ್ ಎಷ್ಟು ಡಿಫ್ರೆನ್ಸಸ್ ಇರತ್ತೆ, ನಮ್ಮ ಅಸಂಪ್ಷನ್ ಏನಿರತ್ತೆ ಮತ್ತೆ ಆಕ್ಚುಯಲ್ ಆಗಿ ಏನು ಅನ್ನೋದು ನಮ್ಮ ಕಥೆಯಲ್ಲಿ ಗೊತ್ತಾಗುತ್ತೆ. ಇದ್ರಲ್ಲಿ ನನಗೆ ಚಾಲೆಂಜಿಂಗ್ ಅನ್ಸಿದ್ದು ಅಫ್ಕೋರ್ಸ್ ಕ್ಲೈಮ್ಯಾಕ್ಸ್ ಅನ್ಸತ್ತೆ. ಅಂದ್ರೆ ನನ್ನ ಕ್ಲೈಮ್ಯಾಕ್ಸ್ ಸೀನ್ ನನಗ್ ಸ್ವಲ್ಪ ಚಾಲೆಂಜಿಂಗ್ ಅನ್ಸ್ತು. ಬಿಕಾಸ್ 2 days ಹಿಂದೆನೆ ಹೇಳ್ಬಿಟ್ಟಿದ್ರು ಸರ್ ನಂಗೆ, 2 days ಅಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತೀವಿ ನಾವು, ಹಂಗ್ ಬರ್ಬೇಕು ಹಿಂಗ್ ಬರ್ಬೇಕು ಅಂತ ಅವಾಗ ಸ್ವಲ್ಪ ನನಗೆ ಹೇಳಿ. ಸೊ ಅದನ್ನ ಹೇಳಿದ್ರಲ್ಲ, ಯಾವತ್ತೇನು ಹೇಳಿರ್ಲಿಲ್ಲ ಅವರು, ನೆಕ್ಸ್ಟ್ ಶೂಟ್ ಇದನ್ ಮಾಡ್ತೀವಿ ಹಿಂಗ್ ಬರತ್ತೆ ಅಂತ. ಸೊ ಕ್ಲೈಮ್ಯಾಕ್ಸ್ ಗೆ ಸರ್ಗಲ್ಲ, ಪ್ರತಿಯೊಬ್ರಿಗೂ ಹೋಪ್ಸ್ ಇತ್ತು ಅಲ್ಲಿ ಟೆಕ್ನಿಷಿಯನ್ಸ್ ಆಗಿರ್ಲಿ ವರ್ಕ್ ಮಾಡೋರ್ಗಾಗಿರ್ಲಿ. ಸೊ ಎಲ್ರು ಹೇಳಿದ್ರು ನನಗೆ ನೆಕ್ಸ್ಟ್ ಕ್ಲೈಮ್ಯಾಕ್ಸ್ ಶೂಟ್ ಇದೆ ಅದ್ರಲ್ಲಿ ಚೆನ್ನಾಗಿ ಬರ್ಬೇಕು ಅಂತ. ಸೊ ಅದು ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ಸ್ತು, ಅಂಡ್ ತುಂಬಾ ಖುಷಿಯಿಂದ ಮಾಡಿದೆ. ನನಗೆ ಔಟ್ಕಮ್ ನೋಡಿ ನನಗೂ ತುಂಬಾ ಖುಷಿ ಆಯ್ತು. ಈಗ ಫಸ್ಟ್ ಪಿ ಯು. ಹೌದು ಸ್ಕೂಲ್ 10th ಹೇಳಲ್ಲ ಮೂವಿ. ನನ್ಗೆ ರಿವ್ಯೂಸ್ ಜಾಸ್ತಿ ಈಗ ಟ್ರೇಲರ್ ಟೀಸರ್ ಮತ್ತೆ ಸಾಂಗ್ ನೋಡಾದ್ಮೇಲೆ ನನ್ಗೆ ನಮ್ಮ ರಿವ್ಯೂಸ್ ಏನ್ ಬಂದಿದೆ ಅಂದ್ರೆ, ಸಿನಿಮಾಟೋಗ್ರಾಫಿ ಬಗ್ಗೆ ಪ್ರತಿಯೊಬ್ರು ಹೇಳಿದ್ದಾರೆ. ನಮ್ಮ ವೀನಸ್ ನಾಗರಾಜ್ ಸರ್ ಅವರ ಸಿನಿಮಾಟೋಗ್ರಾಫಿ ಪ್ರತಿಯೊಬ್ರಿಗೂ, ನಮ್ಮ ಲೊಕೇಶನ್ಸ್ ಆಗಿರ್ಲಿ ಅಥವಾ ಒಂದು
ಸೀನರಿ ಏನ್ ಶೂಟ್ ಮಾಡಿದ್ದಾರೆ ಅವ್ರದ್ದು ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಸೊ ಅದನ್ನ ಹೇಳ್ಬೇಕು, ಪ್ರತಿಯೊಬ್ರು ನನ್ಗೆ ಫೋನ್ ಮಾಡಿ ಮಾತಾಡಿದ್ರು, ನನ್ಗೆ ವಿಶ್ ಮಾಡಿದ್ರು, ಪ್ರತಿಯೊಬ್ರು ಹೇಳಿದ್ರು ಇದೊಂದು ಮಾತು ಎಲ್ರು ಬಾಯಲ್ಲಿ ನಾನು ಕೇಳಿದ್ದು, ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ ಅಂತ. ಸೊ ನಾಗರಾಜ್ ಸರ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು ಸರ್. ನಾನು ಫಸ್ಟ್ ಪಿ ಯು ಇವಾಗ ಕಾಲೇಜ್ ಶುರು ಆಗಿರೋದು ನನಗೆ. ಸೊ ಓದ್ತಾ ಇದ್ದೀನಿ. ನೆಕ್ಸ್ಟ್ ನನಗೆ ಮೂವೀಸ್ ಸಿನಿಮಾಸ್ ಅಂತ ಇವಾಗ ಸೀರಿಯಲ್ ಏನ್ ಮಾಡ್ತಾ ಇದ್ದೀನಿ ಅದು ನಡೆಯೋವರೆಗೂ ಅಫ್ಕೋರ್ಸ್ ಮಾಡ್ಲೇಬೇಕು ಅಗ್ರಿಮೆಂಟ್ ಅದು. ಸೊ ನೆಕ್ಸ್ಟ್ ಆಫರ್ಸ್ ಮುಂದಕ್ಕೆ ಬಂದ್ರೆ ನೋಡೋಣ ಮೂವೀಸ್ ಎಲ್ಲ. ಅಂಡ್ ನಮ್ಮ ಪಿ ಆರ್ ಓ ವೆಂಕಟೇಶ್ ಸರ್ ಅವ್ರ ಬಗ್ಗೆ ಹೇಳ್ಬೇಕು, ನಾನು ಎಷ್ಟೋ ಪ್ರೋಗ್ರಾಮ್ಸ್ ಅಲ್ಲಿ ಇದೆ ನನ್ಗೆ ಸಿಗ್ತಾರೆ, ಅವರು ಯಾವಾಗ್ಲೂ ಹೇಳ್ತಿದ್ರು ಅವರು ಮುಂದೆ ಒಳ್ಳೆ ಕಲಾವಿದೆ ಆಗ್ತೀಯಾ ನೀನು, ಹೀರೋಯಿನ್ ಆಗ್ತೀಯಾ ನೀನು ಅಂತ. ಇವತ್ತು ನನ್ನ ಮೂವಿಗೆ ಅವರು ಪಿ ಆರ್ ಓ ಆಗಿದ್ದಕ್ಕೆ ನನಗೆ ತುಂಬಾ ಸಂತೋಷ ಇದೆ, ನನ್ಗೆ ತುಂಬಾ ಹೆಮ್ಮೆ ಇದೆ. ಥ್ಯಾಂಕ್ ಯು ಸರ್. ಅಂಡ್ ಮೀಡಿಯಾದವರು ನನ್ನ ಬೇರೆ ಮೂವೀಸ್ಗಳಲ್ಲಿ ಬಂದಾಗ ನನ್ನ ಇಂಟರ್ವ್ಯೂಸ್ಗೆ ಚೈಲ್ಡ್ ಆರ್ಟಿಸ್ಟ್ ಬಾಲ ನಟಿ ಅಂತ ಪ್ರತಿಯೊಬ್ರು ಯಾರ್ಯಾರು ನನ್ನ ಇಂಟರ್ವ್ಯೂ ತಗೊಂಡಿದ್ದೀರಾ ಅವರೆಲ್ಲರೂ ನನಗೆ ಹೇಳಿದ್ರು ಅಂದ್ರೆ ಮುಂದೆ ಒಂದು ಒಳ್ಳೆ ಕಲಾವಿದೆ ಆಗ್ತೀಯ ಅಂತ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇವತ್ತು ಇಲ್ಲಿದ್ದೀನಿ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾ ಸರ್, ನಿಮ್ಮಿಬ್ರು ಎಲ್ಲೂ ಹೆಂಗ್ ಮರೆಯಕ್ಕಾಗತ್ತೆ ಸರ್, ಯಾವ್ದೇ ಇವೆಂಟ್ಗೆ ಹೋದ್ರು ಯಾವ್ದೇ ಪ್ರೋಗ್ರಾಮ್ಸ್ ಹೋದ್ರು ನಿಮ್ಮಿಬ್ರು ಫೋಟೋಸ್ ಅಫ್ಕೋರ್ಸ್ ನಿಮ್ಗೂ ಅದನ್ನೇ ಹೇಳಕ್ ಇಷ್ಟಪಡ್ತೀನಿ, ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂಕಿತಾ. ಸೊ ಆದಿತ್ಯ ಅವ್ರನ್ನ ಮಾತಾಡ್ಸೋಣ. ಆದಿತ್ಯ ಅವರ ಮೊದಲ ಸಿನಿಮಾ, ನಂತರದಲ್ಲಿ ನಾವು ನಮ್ಮ ಮೇಕಪ್ ಮಾಡಿ ಅಣ್ಣನ ಕೂಡ ಮಾತಾಡ್ಸೋಣ. ಅವತ್ತು ಮೊದಲನೇದಾಗಿ ಇವತ್ತು ನಮ್ಮ ಸಿನಿಮಾ ಟ್ರೇಲರ್ ಲಾಂಚ್ಗೆ ಬಂದಿರೋ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಡೈರೆಕ್ಷನ್ ಟೀಮ್, ನಮ್ಮ ಟೆಕ್ನಿಷಿಯನ್ಸ್, ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಎಲ್ರಿಗೂ ನನ್ನ ನಮಸ್ಕಾರ. ನಾನು ಇವಾಗ ಸೆಕೆಂಡ್ ಪಿ ಯು ಮುಗಿಸಿದ್ದೀನಿ, ಇವಾಗ ಮೆಡಿಕಲ್ ಮಾಡೋಣ ಅಂತ ಇದ್ದೀನಿ. ನಾನು ಚಿಕ್ಕವನಿದ್ದಾಗ ನಮ್ಮ ಮನೆ ಕೆಳಗಡೆ ನಮ್ಮ ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ಇತ್ತು. ಸೊ ಅಲ್ಲಿ ನಾನು ಯಾವಾಗ್ಲೂ ಅವರು ಆಕ್ಟಿಂಗ್ ಮಾಡ್ಬೇಕಾದ್ರೆ ನಾನು ನೋಡ್ತಾ ಇದ್ದೆ. ಸೊ ನನಗೂ ಒಂದು ಆಸೆ ಇತ್ತು, ನಾನು ಆಕ್ಟಿಂಗ್ ಕಲಿಬೇಕು, ನಾನು ಸ್ವಲ್ಪ ಮುಂದೆ ಬರಬೇಕು ಅಂತ. ಕೆಲವು ಎಷ್ಟೊಂದು ಶಾರ್ಟ್ ಫಿಲ್ಮ್ಸ್ಗಳು ಮಾಡಿದ್ದೀನಿ, ಆಮೇಲೆ ಸ್ಟೇಜ್ ನಾಟಕಗಳು ಮಾಡಿದ್ದೀನಿ. ಸೊ ಒಂದಿನ ಲೈಕ್ ನಮ್ಮ ತಂದೆಯವ್ರ ಹತ್ರ ಹೋಗಿ ನಾನು ಕೇಳಿದೆ, ಅಪ್ಪ ನನಗೂ ಈ ಥರ ಆಸೆ ಇದೆ, ನಾನು ಒಂದು ಸಿನಿಮಾ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅಲ್ಲಿ ನಮ್ಮ ತಂದೆ ಸ್ಟ್ರಿಕ್ಟ್, ಅವರು ಲೈಕ್ ಫಿಲಮ್ ಅಂದರೆ ಈಸ್ ಫುಲ್ ಪ್ಯಾಷನೇಟ್. ಸೊ ನನಗೆ ಮೇಕಪ್ ಟೆಸ್ಟ್ ಆಯಿತು, ಆಮೇಲೆ ಹೇರ್ ಸ್ಟೈಲ್ ಟೆಸ್ಟ್ ಆಯಿತು, ಕಾಸ್ಟ್ಯೂಮ್ ಟೆಸ್ಟ್ ಆಯಿತು. ಸೊ ಆಮೇಲೆ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ರು ಲೈಕ್ ಈ ಸಿನಿಮಾಗೆ ತುಂಬ ಸೂಟ್ ಆಗ್ತಾನೆ. ಸೊ ಹಂಗೆ ಈ ಸಿನಿಮಾ ಕಾಗದ ಮಾಡಿದ್ರು. ಸರ್ ಚಾಲೆಂಜ್ ಅಂತ ಏನ್ ಕತೆನೆ ಹೀರೋ. ಹಾ ಸರ್, ಟೀಮ್ ಅದ್ವೈತ ಅಂತ, ಟೀಮ್ ಅದ್ವೈತ ಅಂತ ನಮ್ಮ ಮನೆ ಕೆಳಗಡೆ ನಮ್ಮ ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ನಮ್ ನಡೆಸ್ತಾ ಇದ್ವಿ. ಸೊ ಆ ಟೈಮಲ್ಲಿ ನನ್ನ ಲೋಕ್ ನೋಡಿದಾಗ ಅದು ಆಸೆ ಹುಟ್ಟಕ್ ಸ್ಟಾರ್ಟ್ ಆಯ್ತು. ಸರ್ ಇಡೀ ಟೀಮ್ ಎಲ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಎಲ್ರೂ ಇನ್ಪುಟ್ಸ್ ಕೊಟ್ಟಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಸರ್ ಅವರು ಹಾಡ್ ಬರ್ದಿರೋದು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಆಮೇಲೆ ನಮ್ಮ ಪ್ರದೀಪ್ ಸರ್ ಅವರು ಓಕೆ ಸರ್. ನಮ್ಮ ತಂದೆ ನಾನು ಸಿನಿಮಾ ಮಾಡಬೇಕು ಅಂತ ಮಾತ್ರ ಅವರು ಸಿನಿಮಾ ತೆಗ್ದಿಲ್ಲ, ಇಲ್ಲಾಂದ್ರೆ ನಾನು ಆಕ್ಟಿಂಗ್ ಕಲ್ತಿದ್ದೀನಿ ಅಂತ ತೆಗ್ದಿಲ್ಲ, ಇಲ್ಲಾಂದ್ರೆ ಅವರು ಸಿನಿಮಾ ಮಾಡಬೇಕು ಅಂತ ನಾನು ಆಕ್ಟಿಂಗ್ ಮಾಡಿಲ್ಲ. ನನಗೆ ಒಂದು ಆಸೆ ಇತ್ತು ಮಾಡಬೇಕು ಅಂತ, ಹೌದು, ಆದರೆ ಅವರೆಲ್ಲ ಕೂಡ ಚೆಕ್ ಮಾಡಿ ನಾನು ಮಾಡ್ತೀನಾ ಇಲ್ವಾ ಅಂತ ನೋಡಿ ಸಪೋರ್ಟ್ ಮಾಡಿದ್ರು, ನನಗೊಂದು ಆಪರ್ಚುನಿಟಿ ಕೊಟ್ಟರು. ಸೊ ಥ್ಯಾಂಕ್ ಯು ಅಪ್ಪ, ಲವ್ ಯು. ಇಲ್ಲ ಇಲ್ಲ ಸರ್, ನಮ್ದೇ ಸಿನಿಮಾ, ನಮ್ದೇ ಬ್ಯಾನರ್. ಥ್ಯಾಂಕ್ ಯು. ಮೇಕಪ್ ಬಗ್ಗೆ ಸಾಕಷ್ಟು ಮಾತಾಡಿದ್ರು, ಮೇಕಪ್ ಬಗ್ಗೆ ನಾವು ಯಾವಾಗ್ಲೂ ನಮಗ್ ಮೇಕಪ್ ಮಾಡಿ ತೆರೆ ಮುಂದೆ ನಾವಿರ್ತೀವಿ, ಆದ್ರೆ ಮಣಿ ಅಣ್ಣನ್ ಮಾತಾಡಿದ್ರು ಇವತ್ತು. ಸೊ ನಿಮಗೆ ಎಷ್ಟು ಚಾಲೆಂಜಿಂಗ್ ಅನ್ಸ್ತಾ ಅಥವಾ ಈಸಿ ಆಗ್ಬಿಡ್ತಾ? ಎಲ್ರಿಗೂ ನಮಸ್ಕಾರ. ಎಷ್ಟು
ಕಳಿರಾಮಚಂದ್ರ ಜೊತೆ ಈಗ ಪರ್ಮನೆಂಟ್ ವರ್ಕ್ ಮಾಡ್ತಾ ಇದೆ. ಅದಾದ್ಮೇಲೆ ನನಗೆ ಸಣ್ಣಪ್ಪ ವರ್ಕ್ ಮಾಡ್ಕೊಂಡ್ಬಂದ್ರೆ ಅದು ವಿಮಲ್ ಸರ್ ಪರ್ಫಾರ್ಮ್ ಮಾಡಿದ್ರೆ ನನಗೆ ಇಲ್ಲಿ ಏನಂದ್ರೆ ಸಿಕ್ಕಾಪಟ್ಟೆ ಭಯ ಸರ್, ಅವರು ಇಲ್ಲಿ ಏನು ಕೆಲಸ ಮಾಡಬೇಕು ಅವ್ರವ್ರ ಕೆಲಸ ಕೊಡಬೇಕಂದ್ರೆ ಭಯ. ಆದರೆ ಇಲ್ಲಿ ಐದು ಡೈರೆಕ್ಟರ್ ಇಲ್ಲಿ ಏನಾಗುತ್ತೆ ಎರಡು ಭಯ ಸ್ಟಾರ್ಟ್ ಆಗುತ್ತೆ ಆಗ್ತಾ ಇಲ್ಲ. ನಾಲ್ಕೂವರೆ ಎಬ್ಬಿಸ್ಬಿಡ್ತಾರೆ ಶಂಕರ್ ಸಾರ್ ಎಲ್ಲಿ ಇವತ್ತು ಬರ್ತಾ ಇಲ್ಲ ಒಂಥರ ಆಗ್ತಾ ಇಲ್ಲ ಸರ್ ನನ್ನ ಕೈಯಲ್ಲಿ. ನಾಲ್ಕೂವರೆ ಡೋರ್ ಕಟ್ಟೋರು ಎಲ್ಲ ಆರು ಗಂಟೆ ಸರ್ ಡೈರೆಕ್ಟರ್ ರವಿ ಸಾರ್ ಬಂದ್ಕೊಡೋರು ಅಲ್ಲ ಭಯ ನನಗೆ ಕೆಲಸ ಎಡವಟ್ಟಾಗ್ಬಿಟ್ರೆ ಅವ್ರ ವಿಮಲ್ ಸರ್ ಕರ್ಕೊಂಡು ಹೋಗಿ ನನ್ನ ರೆಫರ್ ಮಾಡಿದೆ ನಾನು ಭಯ ಸ್ಟಾರ್ಟ್ ಆಗ್ಬಿಟ್ಟು ಏನು ಎಲ್ಲಿ ಕೆಲಸ ಮಾಡಬೇಕು ನನಗೆ ಆಗಲ್ಲ. ಬಟ್ ಏನಾದರೂ ಮಾಡಿ ನಾನು ಮಾಡಲೇಬೇಕು ಅನ್ನೋದು ತಗೊಂಡೆ ಮಾಡಿಕೊಟ್ಟೆ. ಡೈರೆಕ್ಷನ್ ಟೀಮ್ ಭಾಳ ಥ್ಯಾಂಕ್ಸ್ ಹೇಳ್ಕೊಡ್ತೀನಿ. ನನ್ನ ಕೆಲಸ ನಾನು ನೀಟಾಗಿ ಮಾಡಿ ಇರೋ ಗೊತ್ತಿಲ್ಲ ಬಟ್ ನಾನು ಆದಷ್ಟು ನಾನು ಟ್ರೈ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇನ್ನೊಂದೇನು ಅಂದ್ರೆ ಆಕ್ಚುಲಿ ಚಿತ್ರರಂಗದಲ್ಲೆಲ್ಲ ನೋಡ್ತೀವಿ ಒಂದ್ಸಲ ಡೈರೆಕ್ಷನ್ ಮಾಡಿದ್ಮೇಲೆ ಅಸೋಸಿಯೇಟ್ ಆಗೋ ಅಥವಾ ಅಸಿಸ್ಟೆಂಟ್ ಆಗೋ ಯಾರು ಮಾಡೋದಕ್ಕಿಲ್ಲ ಹೋಗಲ್ಲ. ಅಂಡ್ ಅಗೇನ್ ಇನ್ನೊಂದೇನು ಅಂದ್ರೆ ನಮ್ಮ ಟೀಮ್ ಬಂದು ಆಲ್ಮೋಸ್ಟ್ ಒಂದು 15 ಇಯರ್ಸ್ ಇಂದ ಕ್ಲೋಸ್ ಫ್ರೆಂಡ್ ಸರ್ಕಲ್ ಆಗಿರೋದ್ರಿಂದ ಈ ಸಿನಿಮಾಗೆ ಅಸೋಸಿಯೇಟ್ ಮಾಡಿದಂತಹ 4 ಜನನು ಡೈರೆಕ್ಟರ್ಗಳೇ. ಒಂದೊಂದು ಸಿನಿಮಾ ಸೆನ್ಸರ್ ಆಗಿ ರಿಲೀಸ್ ಆಗಿದೆ. ದಯವಿಟ್ಟು ಅವ್ರನ್ನೆಲ್ಲ ಕರೀತೀನಿ. ಶಂಕರ್ ಅವ್ರೆ ಬನ್ನಿ, ವಿಮಲ್ ಬನ್ನಿ, ಕೆಸಿ ಬಾ ಬಾ ಬಾ, ಕೃಷ್ಣ ಇಲ್ಲಿ ಕೃಷ್ಣ ಬಾ. ಇವರೆಲ್ಲರೂ ಯಾವುದೇ ಒಂದು ಈಗೋನ ಬಿಟ್ಟು ಬಂದಿತ್ತು ಮಾಡಿತ್ತು ಕೆಲಸ. ಹಾಗಾಗಿ ಎಲ್ರಿಗೂ ಅದಕ್ಕೋಸ್ಕರ ನೆನೆಸೋದು ಅಷ್ಟೇ, ಎಲ್ಲ ಯಾವುದೇ ಕಾರಣಕ್ಕೂ ಡಿಲೇ ಆಗೋದಕ್ಕೆ ಬಿಡಲಿಲ್ಲ. ಹಾಗಾಗಿ ಎಲ್ಲ ಶೂಟಿಂಗ್ ಸೆಟ್ಗಳು ಇಲ್ಲಿ ಪ್ರಾಪರ್ ಶೆಡ್ಯೂಲಲ್ಲಿ ಕಾಯ್ತು ಅಂದ್ರೆ ಅದೇ ಕಾರಣಕ್ಕೋಸ್ಕರ ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ರಾಘವೇಂದ್ರ ಶೆಟ್ಟರ್ನ ಮಾತಾಡ್ಸೋಣ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿದ್ದಾರೆ. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ರಾಘವೇಂದ್ರ ಶೆಟ್ಟರ್. ಈ ಒಂದು ಸಿನಿಮಾದ ಶೀರ್ಷಿಕೆನೆ ಬಹಳ ಸುಂದರವಾಗಿದೆ. ಕಾಗದ ಅಂದ್ರೆ ನಾವೆಲ್ಲ ಚಿಕ್ಕಲ್ಲಿರ್ಬೇಕಾದ್ರೆ ಈ ವಾರ ಒಂದ್ ಕಡೆ ಕಾಗದ ಬರೆದ್ರೆ ನಮ್ಮ ರಿಲೇಟಿವ್ಸ್ಗೆ ಇನ್ನೊಂದು ವಾರ ಬಿಟ್ಟು ಮೆಸೇಜ್ ಬರ್ತಾ ಇತ್ತು, ವಾಪಸ್ ಸಂದೇಶಗಳು ಬರ್ತಾ ಇತ್ತು. ಆದ್ರೆ ಇವತ್ತು ಮೊಬೈಲ್ ಯುಗದಲ್ಲಿ ಎಲ್ಲ ಒಂದೊಂದು ನಿಮಿಷದಲ್ಲೇ ಆ ಸಂದೇಶಗಳೆಲ್ಲ ಕ್ಲಿಯರ್ ಆಗ್ತಾ ಇರುವಂತ ದಿನಗಳು. ಬಹಳ ಹಳೆಯದೇ ತುಂಬಾ ಸುಂದರವಾಗಿತ್ತು ಅಂತ ಕಾಣ್ತಿದೆ. ಏನೇ ಆಗ್ಲಿ, ನನ್ನ ಮಿತ್ರ ಸುಮಾರು 33 ವರ್ಷದ ಸ್ನೇಹಿತ ಅರುಣ್ ಕುಮಾರ್ ಅವರು ಒಂದು ಉತ್ತಮವಾದ ಸಂದೇಶನ ಸಮಾಜಕ್ಕೆ ಕೊಡಬೇಕು ಅಂತ ಈ ಸಿನಿಮಾ ತೆಗೆದಿದ್ದಾರೆ. ಖಂಡಿತವಾಗ್ಲೂ 100 ಡೇಸ್ ಹೋಗ್ಲಿ ಅಂತ ಒಂದು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇವತ್ತು ಇನ್ನೊಂದು ವಿಶೇಷ, ನಾನು ಟೀಸರ್ ನೋಡಿದೆ, ಇವತ್ತು ಈ ಸೃಷ್ಟಿಯಲ್ಲಿ ಹುಟ್ಟಿದ ಮೇಲೆ ಹಿಂದೂಗಳು ಮುಸ್ಲಿಂಗಳು ಅಂತ ಒಂದಿಷ್ಟು ಕಚ್ಚಾಟಗಳು ಮತ್ತೊಂದು ನಡೀತಾ ಇದೆ. ಈ ಸಿನಿಮಾದಲ್ಲಿ ಆ ರೀತಿ ಇಲ್ಲ ಅಂತ ನಮ್ಮ ಡೈರೆಕ್ಟರ್ ಹೇಳಿದ್ರು, ತುಂಬ ಖುಷಿ ಆಯ್ತು. ಈ ಸೃಷ್ಟಿಯಲ್ಲಿ ಮನುಷ್ಯ ಜಾತಿ, ಪ್ರಾಣಿಗಳ ಜಾತಿ ಅಂತ ಒಂದಿದೆ, ಪಕ್ಷಿಗಳ ಜಾತಿ ಅಂತ ಒಂದಿದೆ, ನಾವು ಸಸ್ತನಿಗಳ ಜಾತಿ ಅಂತ ಇನ್ನೊಂದಿಷ್ಟು ಹೇಳ್ತೀವಿ. ಅದೇ ರೀತಿ ಮನುಷ್ಯ ಜಾತಿ ಅನ್ನೋದು ಒಂದೇ ಇರುವಂತ ಸಂದರ್ಭದಲ್ಲಿ ಇಂಥ ಸಿನಿಮಾಗಳು ಸಮಾಜಕ್ಕೆ ಬೇಕು. ಇವತ್ತೆಲ್ಲ ಒಂದ್ ಕಡೆ ಕನ್ನಡ ಚಿತ್ರರಂಗಲ್ಲೂ ನಾವು ಬಹಳಷ್ಟು ನೋಡ್ಕೊಂಡು ಬರ್ತಾ ಇದೀವಿ, ಎಲ್ಲೋ ಒಂದ್ ಕಡೆ ಬಹಳ ಬಡವಾಗ್ತಿದೆ. ನಮ್ಮ ಶಂಕರ್ ನಾಗು, ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಹೋದ ನಂತರ ಹೀರೋಗಳು ಹೋದ ನಂತರ ಇವತ್ತು ನಮ್ಗೆ ಅರ್ಥ ಆಗ್ಲಿಲ್ಲ. ಕೆಲವೊಂದು ಸಿನಿಮಾಗಳು ಇತಿಹಾಸ ಕ್ರಿಯೇಟ್ ಮಾಡಿರ್ಬೋದು, ಇಡೀ ವರ್ಲ್ಡ್ ಅಲ್ಲೂ ಫೇಮಸ್ ಆಗಿರ್ಬೋದು, ಆದ್ರೆ ಅಂಥವ್ರ ಸಿನಿಮಾಗಳಿತ್ತಲ್ವಾ, ಕಲ್ಪನಾ, ಮಂಜುಳಾ, ಇಂಥವರೆಲ್ಲ ಏನು ಆಕ್ಟರ್ಗಳು ಮಾಡ್ತಾ ಇದ್ರು, ನಟನೆ ಮಾಡ್ತಾ ಇದ್ರು, ಅವರು ಒಂದು ಸಂಸಾರ ಅಂದ್ರೆ ಮಕ್ಕಳಿಂದ ಹಿಡಿದು ಮುದುಕರು ತನಕನು ಕೂತ್ ನೋಡುವಂತ ಸಿನಿಮಾಗಳು ಬರ್ತಾ ಇತ್ತು. ಇವತ್ ನಮ್ಮ ಆದಿ ಮತ್ತೆ ಅಂಕಿತಾ ಒಂದು ಬಹಳ ಚಿಕ್ಕ ಏಜಲ್ಲಿ ಬಂದಿದ್ದಾರೆ, ಮುಂದೊಂದು ದಿವಸ ಇವರು ಒಂದು ಈ ಸಿನಿಮಾ ರಂಗಕ್ಕೆ, ಕನ್ನಡ ಸಿನಿಮಾ ರಂಗಕ್ಕೆ ಸಂದೇಶ ಕೊಡುವಂತ ನಾಯಕ ನಟರ ನಟಿಯರು ಆಗ್ಲಿ ಅಂತ ನಾ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ಈ ಚಿತ್ರ. ಯಾಕಂದ್ರೆ ಇನ್ನೊಂದು, ನಾವು ಕನ್ನಡಿಗರಿದೀವಲ್ಲ, ನಮ್ಗೆ ಎಲ್ಲೋ ಒಂದ್ ಕಡೆ ಅಮೂಲ್ ತುಂಬಿಕೊಂಡಿರ್ತದೆ ತಲೆಲಿ. ತಮಿಳ್ನಾಡು, ಕೇರಳ ಇಂಥ ಕಡೆ ಎಲ್ಲ ನಾವು ಹೋದವಾಗ ಅವರಿಗಿರೋ ಭಾಷೆ ಬಗ್ಗೆ ಅಭಿಮಾನ, ವ್ಯಾಮೋಹ
ನಮ್ಮ ಕನ್ನಡಿಗರಿಗೆ ಇಲ್ಲೇ ಇಲ್ಲ. ನಮ್ಮ ಮಾಧ್ಯಮ ಮಿತ್ರರು ಬಹಳಷ್ಟು ಅದ್ರ ಬಗ್ಗೆ ಸಾಕಷ್ಟು ಕೆಲಸಗಳು ಮಾಡ್ಬೋದು, ಭಾಷೆ ಉಳಿಬೇಕು ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು. ಆದ್ರೂ ಎಲ್ಲೋ ಒಂದ್ ಕಡೆ ಇಲ್ಲಿ ನಮ್ಗೊಂಥರ ಅಮೂಲ್ ಅಂತ ಹೇಳ್ತೀವಲ್ಲ, ಇಂಗ್ಲಿಷ್ ಹುಡುಗರ ಹತ್ರ ನಾವು ಕನ್ನಡ ಮಾತಾಡಲ್ಲ, ಹಿಂದಿ ಹುಡುಗರ ಹತ್ರ ನಾವು ಕನ್ನಡ ಮಾತಾಡಲ್ಲ, ನಾವೇ ಅವ್ರಿಗೇನೋ ಒಂದಿಷ್ಟು ಹೆದರ್ಕೊಂಡು ಮಾತಾಡ್ದಂಗೆ ಮಾತಾಡ್ತೀವಿ. ಇದೆಲ್ಲ ಬದಲಾವಣೆ ಆದ್ರೆ ಕನ್ನಡ ಈ ಭಾಷೆಗಿರುವಂತಹ ಬಹಳ ಸಂಸ್ಕೃತಿ ಸಂಸ್ಕಾರಗಳು ಇನ್ನೊಂದಿಷ್ಟು ನೂರಾರು ವರ್ಷ ಸಾವಿರ ವರ್ಷ ಇರ್ಬೋದು ಅಂತ ಒಂದು ನಮ್ಮ ಭಾವನೆಗಳು. ನಾನು 10 ವರ್ಷ ಕೂಡ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ, ನಾನು ಉದ್ಯಮಿಯಾಗಿ 10 ವರ್ಷ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಕೆಲಸಗಳನ್ನು ಮಾಡ್ಕೊಂಡು ಬಂದಂಥವನು. ಅದರಿಂದ ನಾವೆಲ್ಲ ಒಟ್ಟಾಗಿ ಏನಿವತ್ತು ಕಾಗದ ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ನಮ್ಮೆಲ್ಲ ಸಂಪರ್ಕ ಇರೋರಿಗೆ ಹೇಳಿಬಿಟ್ಟು ಈ ಸಿನಿಮಾನ ಒಂದು ಮುಗ್ಧ ಮನಸ್ಸಿನ ಎರಡು ಜೋಡಿಗಳು ಇವತ್ತೇನು ನಟನೆ ಮಾಡಿದ್ದಾರೆ ಅವರಿಗೆ ಒಂದು ಸ್ಫೂರ್ತಿ ಕೊಟ್ಬಿಟ್ಟು ಪ್ರೋತ್ಸಾಹ ನೀಡಿದ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ರಂಜಿತ್ ಅವರು ತುಂಬ ಚೆನ್ನಾಗಿ ಒಂದು ಡೈರೆಕ್ಷನ್ ಮಾಡಿರ್ತಾರೆ, ಅವರಿಗೂ ಮತ್ತು ಈ ಚಿತ್ರತಂಡದ ಎಲ್ಲರಿಗೂ ಒಳ್ಳೆಯದಾಗಲಿ, ಇದೊಂದು ಈ ಚಿತ್ರರಂಗದಲ್ಲಿ ಕನ್ನಡ ಚಿತ್ರ ಮೈಲುಗಲ್ಲಿ ಆಗಲಿ ಅಂತ ಹೇಳ್ತಾ ನಾನು ಶುಭಾರೈಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಾಘವೇಂದ್ರ ಶೆಟ್ಟರಿಗೆ ನಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ. ಹಾಗೆ ಇದಾದ ನಂತರ ದಯವಿಟ್ಟು ತಾವೆಲ್ಲರೂ ಗ್ರೂಪ್ ಫೋಟೋಗೆ ಜಾಯ್ನ್ ಆಗಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. Yeah.